Thank you.
岗，孟德昌。哪里是孟德昌？别有孟德昌。哪里是孟德昌？ಆಸೆ ಸಹಜವಾದದ್ದೇ ಸಾಧುವಾದದ್ದೇ
ವಿವಾಹ ವಯಸ್ಕರಾಗಿರುವ ವಯಸ್ಸಿಗೆ ಬಂದಿರುವಂತಹ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸುವುದು ತಂದೆಯಾದವರ ಆದ್ಯ ಕರ್ತವ್ಯವೂ ಹೌದು. ಹೀಗೆ ನಿರ್ಧಾರಕ್ಕೆ ಬಂದವರು ತಾವಿದ್ದೀರಿ. ಆದರೆ ಈ ವಿವಾಹ ಕಾರ್ಯವನ್ನು ನಡೆಸುವುದಕ್ಕೆ ನಿರ್ದಿಷ್ಟವಾಗಿರುವಂತಹ ಒಂದು ದಿನವನ್ನು ಗೊತ್ತುಪಡಿಸಬೇಕಾಗಿ ಇಷ್ಟು ತೀರ್ಮಾನವನ್ನು ಕೈಗೊಂಡಿದ್ದೇನೆ. ಇದರಲ್ಲಿ ಒಂದು ನನ್ನದಾದಂತಹ ಸ್ವಾರ್ಥ ಉಂಟು.
ಇಚ್ಛೆಗೆ ಅನುಗುಣವಾಗಿ ನಾನು ಈ ಕಾರ್ಯಗಳು ಕೈಗೊಳ್ಳುವುದು. ನನಗೆ ಸರಿ ಬರದಂತಹ ವ್ಯಕ್ತಿಯನ್ನು ನಾನು ಇಲ್ಲಿ ಕರೆಯುವುದೂ ಇಲ್ಲ. ಸರಿ, ಕಾರಣ ಇಲ್ಲಿ ಹಲವು ಉಂಟು. ಭೀಷ್ಮ ಈಗಾಗಲೇ ಪರಾಕ್ರಮಕ್ಕೆ ಪ್ರತಿನಿಧಿಯವರಾಗಿ ಪ್ರಪಂಚದಲ್ಲಿ ಪ್ರಖ್ಯಾತಿಯನ್ನು ಗಳಿಸಿದ್ದಾರೆ. ಅವರ ಪರಾಕ್ರಮಕ್ಕೆ ಎಣೆಯಾದ ಪ್ರಪಂಚದಲ್ಲಿ ಯಾರೂ ಇಲ್ಲ. ವಿಕ್ರಮ ಪಡೆಯಲ್ಲಿ ನಡೆಯುತ್ತಾ ಇದೆ. ಒಬ್ಬ ಯೋಧನನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ ಅನ್ನುವಂತ ವಿಚಾರದಲ್ಲಿ ಗೊತ್ತಾಯಿತು. ಆದರೆ ಆಕಸ್ಮಿಕವಾಗಿ ಆಮಂತ್ರಣ ಇಲ್ಲದೆ ಹೋದ್ರವ ಇಲ್ಲಿ ಬಂದೇ ಬರ್ತಾನೆ. ಇನ್ನು ಆಮಂತ್ರಣ ಕೊಟ್ಟರಂತೂ ಕೇಳಬೇಕಾ? ಇಲ್ಲಿ ಬರ್ತಾನೆ. ಇಲ್ಲಿ ಬಂದವ ಎಲ್ಲರನ್ನೂ ಗೆಲ್ತಾನೆ. ಗೆದ್ದವ ಏನಾದ ವೀರಾದಿ ವೀರನಾದ. ಇಲ್ಲಿ ವಿಕ್ರಮವನ್ನು ಹಿಂದೆ ಏರ್ಪಡಿಸುವ ನನ್ನ ಉದ್ದೇಶ ಏನು? ವೀರನಾದವರಿಗೆ ನನ್ನ ಮಗನ ಕೊಡಬೇಕು ಎಂಬ ಅಳಿಯನಾಗಿ ಭೀಷ್ಮ ಎಲ್ಲರನ್ನೂ ಗೆಲ್ಲುವಂತಾದ್ರೆ ನನ್ನ ಮಗನನ್ನೇನು ನಾನು ಕೊಡಬಹುದು? ಅವ ಮದುವೆ ಆಗಲಿಕ್ಕೆ ಸಾಧ್ಯ ಉಂಟ? ಆಗಲೇ ಪರ್ಯಂತರವಾದಂತಹ ಬ್ರಹ್ಮಚರ್ಯ ಭಟ್ಟವನ್ನು ಕೈಗೊಂಡಿದ್ದಾನೆ. ಅವನಂತೂ ಮದುವೆ ಆಗುವುದಿಲ್ಲ. ಚಕ್ರವರ್ತಿ ಪೀಠದಲ್ಲಿ ಕುಳಿತಿರುವಂತಹ ವಿಚಿತ್ರ ವೀರ್ಯ ಮದುವೆ ಆಗಬಹುದು. ಆ ದೃಷ್ಟಿಯಿಂದ ನಾನು ಅವನಿಗೆ ಕರೆಸಿಕೊಡೋಣವೇ. ಅಲ್ಲಿಯೂ ಮತ್ತೊಂದು ತೊಡಕು ಉಂಟು. ಈಗಾಗಲೇ ವಿಚಿತ್ರ ವೀರ್ಯ ರೋಗಿ ಅನ್ನುವಂತ ವಿಚಾರ ನಾವು ಕೇಳಿದ್ದೇವೆ. ಕ್ಷಯರೋಗ ಪೀಠ ಕುಳಿತಲಿಂದ ಎಳ್ಳಿಕ್ಕಾಗುವುದಿಲ್ಲವಂತೆ, ಗೆದ್ದಲಿಂದ ಕುಡಲಿಕ್ಕಾಗುವುದಿಲ್ಲವಂತೆ. ಇಂಥ ರೋಗಿಷ್ಟು ನೀನು ನನ್ನ ಹೆಣ್ಣುಮಕ್ಕಳ ಕೊಟ್ಟರೆ ಏನಾದ್ರು ಹೇಳು. ಆಶಾಭಂಗವಾದಿತ್ಯ ಹೊದುತ್ತಾನೆ. ಇವೆರಡು ಕಾರಣದಿಂದ ನಾವು ಅಲ್ಲಿ ಆಹ್ವಾನವನ್ನು ಕಳಿಸಿಕೊಡುವುದಿಲ್ಲ. ಇನ್ನೂ ಒಂದು ದೊಡ್ಡ ಕಾರಣ ಉಂಟು. ಮೂಲತಃ ಹಸ್ತಿನಾವತಿಯವರ ಕುರಿತಾಗಿ ನನಗೆ ಸದಭಿಪ್ರಾಯವೇ ಇಲ್ಲ. ಅವರ ಚಾರಿತ್ರಿಕವಾದಂತಹ ಹಿನ್ನೆಲೆಯನ್ನೆಲ್ಲ ಕೇಳಿ ತಿಳಿದಂತಹ ನಾನು ಆ ವಂಶದ ಗೌರವ ವಂಶದ ಕುರಿತಾಗಿ ಗೌರವವನ್ನು ಸಾಯದವನ್ನಲ್ಲ. ಅವರ ನಡವಳಿಕೆಯು, ಆಚಾರ ವಿಚಾರವು, ಅಥವಾ ಅವರ ಬದುಕಿನಲ್ಲಿ ನಡೆದಂತಹ ಕೆಲವೊಂದು ಘಟನೆಗಳು ನಮ್ಮ ಮನಸ್ಸಿಗೆ ಹಿತ ಎನಿಸಲಿಲ್ಲ. ಈ ಎಲ್ಲ ದೃಷ್ಟಿಯನ್ನು ಆಧಾರವಾಗಿಸಿಕೊಂಡು ಕರಿಪುರಕ್ಕೆ ನಾವು ಖಂಡಿತವಾಗಿಯೂ ಆಮಂತ್ರಣವನ್ನು ಕೊಡಬಾರದು. ಕರಿಪುರವೊಂದನ್ನ ಬಿಟ್ಟು ಉಳಿದವರು ಎಲ್ಲರಿಗೂ ಲೇಖನವನ್ನು ಕಳಿಸಿಕೊಡು. ವಿವಾಹಕ್ಕೆ ಬೇಕಾದಂತಹ ಸಿದ್ಧತೆ ನಿನ್ನ ಆದ್ಯತೆಯಲ್ಲಿ ಆಗಲಿ. ನಮ್ಮ ಮಾತು ಹೊರಟವು.
ಹುಟ್ಟಿಸೋ ವಿಶೇಷ? ಮೂರು ಜನ ಗಂಡಲ್ಲ, ಮೂರು ಹೆಣ್ಣು. ಹೆಣ್ಣು ಮಕ್ಕಳು ಮೂರು ಜನ ಹುಟ್ಟಿಸೋ ವಿಶೇಷ? ವಿಶೇಷ ಅಲ್ಲಪ್ಪ, ಅಂದ್ರೆ ಪ್ರಾಯಕ್ಕೆ ಬಂದಿದ್ದಾರೆ. ಹುಟ್ಟಿದ ಮಕ್ಕಳು ಪ್ರಾಯಕ್ಕೆ ಬಂದ್ರೆ ಅದೊಂದು ವಿಶೇಷ. ಅಲ್ಲಿಗೆ ಮುಗಿಲಿಲ್ಲ, ಮತ್ತೆ ಉಂಟು. ಅದು ವಿಶೇಷ, ಅದು ವಿಶೇಷ. ಮದುವೆ ವಿಶೇಷದ ಮದುವೆ, ವಿಶೇಷದ ಮದುವೆ. ಹೌದಪ್ಪ. ಹಾಗಂದ್ರೆ ಹುಡುಗಿ ನೋಡ್ಕೊಂಡು ಬಂದ, ಹುಡುಗಿ ನೋಡಿ ಹುಡುಗಿ ಕೊಡುವುದಲ್ಲ. ಮತ್ತೆ ಸಮರ ಸಮರ ಅಂತೆ, ಸಮರವೇ ಸ್ವಯಂ ವಿಕ್ರಮವೇ ಬಣವಾಗಿ. ಎಲ್ಲವರನ್ನ ಯಾರೊಬ್ಬ ಅಂತ ಗೆಲ್ಲುತ್ತಾರೋ ಅವರಿಗೆ ಮೂರು ಜನ ಕೊಟ್ಟು ಮದುವೆ ಮಾಡುದು. ಹೌದಪ್ಪ, ಇದು ವಿಶೇಷ. ವಿಶೇಷ ಅಲ್ಲಿ ಮೂರು ಜನ ಬಂದು ಸೇರಿದ. ಹೌದ ಹೌದಪ್ಪ. ಅಂದ್ರೆ ವಿಶೇಷದ ಮದುವೆಯನ್ನು ನೋಡಿಕೊಂಡು ಹೋಗ್ಬೇಕು ಅಂತ ಈ ವಾರ್ತೆ ಕೇಳಿ ಬಂದಿದ್ದಾರ? ನೋಡ್ಕೊಂಡು ಹೋಗಿ ಬಂದಲ್ಲ, ಒಂದ್ ಕೈ ನೋಡು ಅಂತ ಬಂದದ. ಕೆಲವರು 70 ವರ್ಷದವರು ಅಲ್ಲಿ ಇದ್ದಾರೆ, ಅವರಷ್ಟಕ್ಕೆ ಅವ್ರು ಬಂದಿದ್ದಾರೆ. ಅವರು ಹೇಳಿಕೆ ಕೊಟ್ಟಿದ್ದಾರೆ ನನಗೆ. ಹೌದಪ್ಪ, ಎಲ್ಲರಿಗೂ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ನಮ್ಮ ಮಹಾರಾಜರಿಗೂ ಹೇಳಿಕೆ ಬಂದಿರಬಹುದು ಅಂತ ಹೇಳಿ ಅಲ್ಲಿ ಎಲ್ಲ ನೋಡಿ. ಈ ಮುಖ ಇಲ್ಲ. ಮದುವೆ ಯಾವಾಗ? ಕಾಟಿ ಪ್ರದೀಪ ಕೃಪ ಸುಂದರ ಅಂಬೆ ಹೊಂದಿದ
ಮೇಲೆ ಆ ಕಳಿಸಿ ಎಲ್ಲರನ್ನ ಯಾರಾದ್ರೂ ನಿಲ್ಲುತ್ತಾರೆ ಆತನ ಕುರುಹುನ ಹೊರಳಿಗೆ ಕುಮಾರಿಯನ್ನು ಅರ್ಪಿಸಬೇಕಾದ್ದು ನಮ್ಮ ಧರ್ಮ. ನಾನು ನಡೆಯುವಂತಹ ಸ್ವಯಂ ವೈಭವವನ್ನು ಎಣಿಸಿಕೊಂಡು ಸಂತೋಷದಲ್ಲಿ ಕುಡಿದ ತುಪ್ಪಳಿಸುತ್ತಿರುವಂತಹ ಹೆಣ್ಣು ಮಕ್ಕಳು ಈ ಕಡೆಯಲ್ಲಿ ಇನ್ ಕೆಲವರಿದ್ದಾರೆ. ಅಯ್ಯಯ್ಯೋ, ನಾನು ಬದಲಾಗಿ ಹೆಣ್ಮಕ್ಕಳೆಲ್ಲ ಈ ಕುರುವನ್ನು ಬಿಟ್ಟು ಹೋಗ್ತಾ ಇದ್ದಾರಲ್ಲ, ತುಂಬಾ ತಲೆಬಿಸಿ ಮಾಡಿಕೊಂಡಿದ್ದಾರೆ. ತಲೆಬಿಸಿ ಮಾಡ್ಕೊಳ್ಬೇಡವೆ, ನಾಳೆ ದಿವಸ ಪಡವಳ್ಳಿ ಆಗಿ ನಿಮ್ಮನ್ನೇ ಕರ್ಕೊಂಡು ಹೋಗುದಕ್ಕೆ ನಾನು ಅಂತ ಹೇಳ್ತೇನೆ. ನಗಾಳೆ, ಅಯ್ಯಯ್ಯೋ, ಒಟ್ಟಿನಲ್ಲಿ ನಮ್ಮ ನಿರೀಕ್ಷೆಯಲ್ಲೇ ಇದ್ದಾರೆ. ನಾನಾಗಿ ಇವತ್ತು ಎಲ್ಲವನ್ನ ಕಳೆ ಹಾಕಿದ್ದೇನೆ. ಸುರ
ಮೋಡಿ ಮಾಡಿ ಮೋಡಿ ಮಾಡಿ ಮೋಡಿ
ಸೇರ್ಬೇಕಿತ್ತು, ಹದ ಹಾಕ್ತಿದ್ದೆ ಒಬ್ಬೊಬ್ಬರನ್ನ. ಅಕ್ಕ ಅಕ್ಕ ಮೇಲ ಹೋಗ್ತಾ ಇದ್ದು ಏನ್ ಮಾಡುದು ಅಕ್ಕ? ಅನಿರೀಕ್ಷಿತವಾಗಿ ನೀವು ಬಂದಿದ್ದೇ ಆದ್ರು ಇಷ್ಟೊಂದು ಚೆನ್ನಾಗಿ ಹೊಂದಾಣಿಕೆ ಮಾಡಿಕೊಂಡು ಚೆನ್ನಾಗಿ ನಾಟ್ಯ ಮಾಡಿದ್ದಿಲ್ಲ, ಚೆನ್ನಾಗಿ ತೆರೆದಿಡಿ ಆಗ್ತಿಲ್ಲ. ಕೇವಲ ನನ್ನ ಪ್ರದರ್ಶನಕ್ಕಾಗಿ ನಾನು ಬಂದವಳಲ್ಲ, ಇಲ್ಲಿ ಅವರ ಮನಸ್ಸನ್ನ ರಂಜಿಸುವುದಕ್ಕಾಗಿ ಬಂದವಳು. ನೋಡ್ಕೊಂಡು ಕೆಲವರೆಲ್ಲ ತಪ್ಪಿದ್ದಾರೆ, ಅಯ್ಯೋ ಇದರಲ್ಲಿ ಏನಿದೆ ಅಂತ. ಚಂದ ಚಂದದ ಹೂಗಳನ್ನು ಕೈಬೇಕೆನ್ನುವಂತ ಆಸೆ. ಒಂದು ರಕ್ಕ ಸುಮ್ಮನೆ ನನ್ನೇ ಕಟ್ಟಿಕೊಂಡು ಬರ್ತಾ ಇದ್ದೆ ನೋಡಿ, ನಿಮ್ಮನ್ನೆಲ್ಲ ಬಿಟ್ಟು ನನ್ನೇ ಕಟ್ಟಿಸೋದಕ್ಕೆ ಮುಂದಾಗಿ ಅಷ್ಟು ದ್ವೇಷ. ಒಂದು ಎಷ್ಟು ಸುಂದರವಾದಂತಹ ತುಂಬಿಗಳನ್ನ ಕಾಣ್ತಾ ಇರ್ತೇನೆ, ನೆಟ್ಟ ದೃಷ್ಟಿಯಿಂದ ಕಾಣ್ತೇನೆ ಅಂತ ನೋಡಿ ಬದಲಾಯಿಸಿಕೊಳ್ಳುವಂತೆ. ನೀವು ಜೊತೆಯಲ್ಲಿ ಇರೋದು ಬೇಡ, ನಾನು ಈ ಮಾತುಗಳಿಗೆ ಹೋಗ್ತೇನೆ, ನೀವು ಈ ಅಡ್ಡ ಮಾರ್ಗ ಹಿಡ್ಕೊಂಡು ಓ ಎತ್ತರವಾದಂತಹ ಮರದ ಬಳಿಗೆ ಬನ್ನಿ ಸೇರಿಕೊಳ್ಳೋಣ.
ಬಿಸುಪ ಮಿಸುರಿಯ ಪಾತ್ರೆಯೊಳೆಸೆವ ಸುಪಾಯಸರಂತೆ ಕಂಗೊಳಿಸುತ್ತಿರುವಂತ ಈಕೆಯನ್ನ ಮಾತನಾಡಿಸಬೇಕು ಅಂತ ತೋರ್ತಾ ಇದೆ. ಮಾತನಾಡಿಸುವುದು ಹೇಗೆ ಅಂತ ಗೊತ್ತಾಗೋದಿಲ್ಲವಲ್ಲ. ಇವಳ ಹೆಸರು ಏನೋ ನನಗೆ ಗೊತ್ತಿಲ್ಲ. ಹಾಗಾದ್ರೆ ಏನಂತ ಕರೆಯಲಿ ಇವಳನ್ನು? ಸರಿ, ಇವಳ ಆಕೃತಿಗೆ ಒಪ್ಪುವಂತ ಹೆಸರನ್ನ ಇರಿಸಿ ಆಮರ್ಥಕ ನಾಮದಿಂದಲೇ ಈಕೆಯನ್ನು ಕರೆಯಲು ಒಳ್ಳೆಯದು. ಓ ಪರಮ ಸುಂದರಿ, ಇತ್ಯಾದಿ ಇತ್ಯಾದಿ ಎಲ್ಲ ಹೇಳ್ತೀಯಾ?
ಪ್ರತಾಪ ಸೇನನ ಹಿರಿಯ ಮಗಳು ಅಂಬೆ ಅಂದ್ರೆ ನೀನೆ ಅಲ್ಲ ರಾಜಕುಮಾರಿ ಅಂತ ಹೇಳ್ತೀಯ. ಈ ಅರಣ್ಯ ಪ್ರದೇಶದಲ್ಲಿ ಒಬ್ಳೇ ಸುತ್ತಾಡ್ತಾ ಇದೀಯ, ಅದೇನು ಒಬ್ಳೇ ತಿರುಗಾಟ ಮಾಡುದ? ಯಾರು ಬರಲೇ ಇಲ್ಲ. ತಂಗಿಯರ ಜೊತೆಯಲ್ಲಿ ಹೋಗಲಕ್ಕಾಗಿ ನಾನು ಇತ್ತ ಕಡೆಗೆ ಬಂದವಳು. ಯಾರು ಕಾಣಿಸುವುದಿಲ್ಲ? ಎಲ್ಲರೂ ಅತ್ತ ಕಡೆ ಸರಿದಿದ್ದಾರೆ, ನಾನು ಮಾತ್ರ ಈ ರಾಜಬೀದಿಯನ್ನು ಹಿಡ್ಕೊಂಡು ಈ ಕಡೆ ಬರ್ತಾ ಇದ್ದೆ. ಓ, ಆ ಕಡೆ ಅನತಿ ದೂರದಲ್ಲಿ ಗುಸು 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 ಕೇಳ್ತಾ ಇರೋದು ಹೆಣ್ಮಕ್ಳು. ಸರಿ ಬಿಡು. ಯಾಕೆ? ಯಾಕಂದ್ರೆ ಹೆಂಗಸರು ಎಲ್ಲಿ ಇರ್ತಾರೋ ಅಲ್ಲಿ ಗುಸು ಗುಸು ಇರ್ಲೇಬೇಕು. ಅವ್ರ ಹೆಸರಿನಲ್ಲಿಯೇ ಉಂಟಲ್ಲ ಹೆಂಗ್ ಗುಸು, ಆದ್ರಿಂದ ಅವ್ರಿಗೆ ಹೆಂಗಸರಿಗೆ ಅದಕ್ಕೆಲ್ಲ ಬೇರೆ ಬೇರೆ ಲಕ್ಷಣಗಳು ಇರ್ತಾವಲ್ಲ.
ಕೊರಳಲ್ಲಿ ಮಾಂಗಲ್ಯ, ಕಾಲಲ್ಲಿ ಕಾಲಂಗುರ, ಗಂಡು ಸ್ತ್ರೀಗಳಲ್ಲಿ ಯಾವುದೂ ಇರುವುದಿಲ್ಲ. ಹಾಗಾಗಿ ನನಗೆ ಮದುವೆ ಆಗಬೇಕು. ಹಾಗೆ ಒಳ್ಳೇದು ಅಲ್ಲ, ಒಳ್ಳೇದು ಹಣ್ಣೂ ಆಗ್ಬೇಕು ಅಂತ ನೀನು ಹೂ ಆಗ್ಬೇಕು. ಕರುಣದಿ ಒಲಿಸನ್ನ ಸ್ಮರ ಕೇಳಿಯಲಿ ನಿನ್ನ ಹರುಷಗೊಳಿಕೆ ಸುಂದರಿ. ಅಂದ್ರೆ ನನ್ನ ಬಾಳ ಮಾಮರದಲ್ಲಿ ಕೋಗಿಲೆಯಾಗಿ ಹಾಡುತ್ತೇನೆ, ನನ್ನ ಬಾಳ ಮರುಧರಗೆ ಮುಂಗಾರು ಹರಿಯಾಗಿ ಪುನ್ನಮಿಸ್ತೀಯ, ನನ್ನ ಬಾಳ ನಿಶಿಗೆ ಶಶಿಯಾಗಿ ಬರ್ತೀಯ. ಹೀಗೆಲ್ಲ ಹೇಳಿದ್ರೆ ಗಂಭೀರ ಸ್ವಲ್ಪ ಹೆಚ್ಚಾಗಿ ಹೋಗ್ತದೆ. ಅದರಿಂದ ಸ್ವಲ್ಪ ಸರಳವಾಗಿ ಹೇಳ್ತೇನೆ, ನನ್ನ ಬಾಳ ಸಂಗಾತಿಯಾಗಿ ನನ್ನ ಮನೆಯನ್ನು ಮನವನ್ನು ಬೆಳಗ್ತೀಯ. Thank you.
ಮಾಡಿಕೊಂಡು ಹೋಗುವುದಕ್ಕೆ ಅಂತ ಬಂದವರು ಎಲ್ಲಾದರೂ ಮುಂತೆ ಮತ್ತೆ ಆಮಂತ್ರಣ ಕೊಟ್ಟು ನಾವೇ ಅವನ್ನೆಲ್ಲ ಇಲ್ಲಿ ಕರೆಸಿಕೊಂಡಿದ್ದೇನೆ. ಯಾಕಾಗಿ ಆಮಂತ್ರಣ ಕೊಟ್ಟಿದ್ದು? ವಿಕ್ರಮವೇ ಪಡ ಎಂಬುದಾಗಿ ಎಲ್ಲವನ್ನು ಗೆಲ್ಲದಂತ ಇವತ್ತಿಗೆ ಮೂವರು ಹೆಣ್ಣು ಮಕ್ಕಳನ್ನ ಕೊಡಬೇಕು ಅಂತ ಇವರನ್ನು ಕರೆಸಿ ಮಾಡಿಕೊಡ್ತಾ ಇದ್ದೇವೆ. ನಡೆಸಬಹುದು ಹೋರಾಟ.
ಸಂಗೀತ ನೀನು ಹೌದು ಅನ್ನೋದು ಅರ್ಥ. ಯಾಕೆ ನಿನ್ನ ಮಾತನ್ನು ಕೇಳಿದಾಗ ಓಹೋ ಇಲ್ಲಿ ಬಂದಂತ ಧರಣಿ ಬಾಲಕರು ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಮಂದಿ ಸೇರಿದ್ದಾರೆ. ಅವರಲ್ಲಿ ನಾನು ಒಬ್ಬ ನೀನು ಬಹುಳ ಬಂದಂತ ಧರಣಿ ಬಾಲಕರು ಈ ಪಣದ ಬಗ್ಗೆ ಯಾರು ಮಾತನಾಡಲಿಲ್ಲ. ನೀನಪ್ಪ ಎದ್ದು ನಿಂತು ಸೇರ್ಪಡೆ ಸೇರ್ಪಡೆ ನಿನ್ನ ದೇವರು ಸೇರ್ಪಡೆ ಅಂತ ಕೇಳ್ತಾ ಇದ್ದೆ. ಏನು ಅಂತ ಹೇಳಿದ್ದೇನೆ ಆತ ಒಪ್ಪಿದ್ದಾನೆ. ಏನು ಅಂತ ಕೇಳಿದೆ ಸೇರ್ಪಡೆ ಮಾಡೋ ಹಕ್ಕು ನಿಮಗೆ ಯಾರು ಕೊಟ್ಟಿದ್ದಾರೆ? ಯಾರು ಕೊಟ್ಟು ನಾವು ಪಡೆಯುವಷ್ಟು ಸಣ್ಣ ಜನ ಅಲ್ಲ. ಓಹೋ ನಾನು ಹಾಗೆ ಸೇರ್ಪಡೆಯನ್ನ ಮಾಡ್ತೇನೆ. ಆ ಪ್ರತಾಪ ಸೇನ ಒಪ್ತಾನ? ಅವರಲ್ಲಿ ಕೇಳು ಒಪ್ಪೇ ಒಪ್ತಾನೆ. ಯಾಕೆ ಒಪ್ಪುವುದಿಲ್ಲ? ಅವರನ್ನು ಸೇರಿಸು ಸೇರಿಸುವನಿ ನಾನು ಸೇರಿಸಿದ್ದು ಹೋದಂತಾರೆ. ನಿನ್ನ ಹಾಗೆ ನಾನು ಆಗ್ತೇನೆ. ಅದಕ್ಕಾಗಿ ಸೇರಿಸುವುದಿಲ್ಲ. ನಿನ್ನ ಜೀವಮಾನದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಓಹೋ ಬೇಡ, ನೀನು ಸೇರ್ಪಡೆ ಯಾಕಾಗಿ ಮಾಡಿದೆ? ನಿನ್ನ ತೋಳದ ಬಗ್ಗೆ ನಿನಗೆ ಅನುಮಾನ. ಎಲ್ಲಿ ಅವರು ಸೋಲ್ತೇನೆ ಅಲ್ವ? ಹುಂಬು ಧೈರ್ಯ ನಿನಗೆ, ಅದಕ್ಕಾಗಿ ಈ ಸೇರ್ಪಡೆ ಮಾಡಿ ಹೋದ. ಹೋಗ್ತೇನೆ ಎನ್ನುವ ಹುಂಬು ಧೈರ್ಯ ಅಂತ ಯಾರು ಹೇಳುತ್ತೆ? ನಾನು ಸೋಲ್ತೇನೆ ಎನ್ನುವಂತ ಅನುಮಾನ ನನಗಿದ್ರೆ ಪುರದಿ ವಿಕ್ರಮಿಗಳನ್ನು ನೋಡಿ ಒರಿಪುವುದೊಂದು, ಅದಕ್ಕೆ ಅವಕಾಶವನ್ನೇ ಕೊಡುವುದಿಲ್ಲವಾಗಿ. ಓಹೋ ಅದನ್ನು ಒಪ್ಪಿದ್ದೇನೆ. ಪರಮ ಸೌಂದರ್ಯ ಅಭಿಷೇಕಕ್ಕೆ ಮೋಹಿಪುವುದೊಂದು ಅನ್ನುವುದನ್ನು ಸೇರಿಸಿದ್ದೇನೆ. ನಿರೀಕ್ಷಿತ ಯಾಕೆ ಅಂತ ನನಗೆ ಗೊತ್ತಾಯ್ತು. ಯಾಕೆ ಸೌಂದರ್ಯ
ನನ್ನ ಮಾತಿನಲ್ಲಿ ನಿಮಗೆ ಭರವಸೆ ಇದ್ದರೆ ಲಾಲಿಸಬೇಕು. ಕಾಳದಲ್ಲಿ ಕೆಳಕ್ಕೆ ನಿಂತರಾದರೆ ಈ ಮೂರು ಲೋಕದಲ್ಲಿ
ಇಲ್ಲದೇ ಇದ್ರೆ ಏನೋ ಶಶಿಮುಖಿಯರನ್ನ ಪುರಕ್ಕೆ ಕೊಂಡೊಯ್ಯುತ್ತೇನೆ. ಅಸಮವಿಕ್ರಮಗಳು ಜಯಿಸಬಹುದೆನ್ನುವುದಾಗಿ ಕ್ಷತ್ರಿಯ ಕ್ರೋಧರಾಗುವಂತ ನಿಮಗೆ ಏ ಭೀಷ್ಮ ಪಂಥವಾನ ಕೊಟ್ಟಿರುವಾಗ ಅದನ್ನ ಸ್ವೀಕರಿಸಿ ಹೋರಾಟ ಮಾಡಿ ಗೆಲ್ಲುವುದು ಒತ್ತಟ್ಟಿ ಇರಲಿ. ಮಂಚೋಬಾಯಿ ಇಷ್ಟನ್ನಾದ್ರೂ ಹೇಳ್ಬೋದಿತ್ತು, ಅದನ್ನೂ ಹೇಳುವುದಕ್ಕಾಗಲೇ ಹೋಯ್ತದೆ ನಮಗೆ. ಎಲ್ಲ ನಾನು ಸತ್ತವರೇ, ನಿಮ್ಮ ಮುಖದಲ್ಲಿರುವಂತ ಮೀಸೆ ಅದು ನಿಜವಾಗಿ ಹುಟ್ಟಿದ್ದ ಬರುವಾಗ ಅವಸರದಲ್ಲಿ ಹಚ್ಚಿಕೊಂಡು ಬಂದಿದೆ. ನಿಮ್ಮ ತಲೆಯ ಮೇಲಿರುವಂತ ಮುತ್ತಿನ ಕಿರೀಟ ನಿಜವಾಗಿಯೂ ಅದು ನಿಮ್ಮ ಸ್ವಂತದ್ದು ಅಥವಾ ಬಾಡಿಗೆ ತಂದಿದ್ದ? ಇಲ್ಲದೇ ಇದ್ರೆ ಹೀಗೆ ಹೇಳುವುದಕ್ಕೆ ಸಾಧ್ಯವ? ಕೇಳಯ್ಯ, ಕಾಶಿಪುರ ರೇಷನ್ ನುಡಿಯ ಮೂರು ರೂಪದಲ್ಲೂ ಇವಾಗ ಎಣಗಿಲ್ಲವಯ್ಯ. ಪರಿಷದಿ ನಿನ್ನ ಆತ್ಮ ಭವ್ಯರ ಇವಾಗೆ ಕೊಡು ಮದುವೆ ಮಾಡಿ. ಮುಖಕ್ಕಿಷ್ಟು ಬೆಂಕಿ ಹಾಕ್ಲಿಕ್ಕೆ ನೀವೆಲ್ಲ ಸುಮ್ಮನೆ ಉಳಿದರು. ಏನೋ ಈ ಸಾಮ ಮಾತ್ರ ಸುಮ್ಮನೆ ಬಿಡುವವನ ಆ ಮಂಗಲ ಮುಹೂರ್ತಕ್ಕೆ ನಿನಗೆ ಹೇಳಿ ಕಳುಹಿಸುತ್ತೇನೆ. ಬಂದು
ಬಯಸಿದೆ ಯಾಕೆ ಗೊತ್ತೇ? ಸದಸಿ ಜಾಂಬಕಿಯ
ಇಷ್ಟ ಅಲ್ಲದೆ ಇರೋದಕ್ಕೊಂದು ಕಾರಣ ಬೇಡವಾ? ಹೇಳಿಕೊಳ್ಳಬಹುದು.
ಕಲಿತುಕೊಂಡೆ. ಹಾಗೆ ನನ್ನನ್ನು ಮದುವೆಯಾಗದೇ ಇರುವುದಕ್ಕೆ ನಿಮ್ಮ ಜೀವನದಲ್ಲಿ ಬದುಕಿನಲ್ಲಿ ಹೇಗೆ ಒಂದು ಘಟನೆ ನಡೆದು ಹೋಯಿತು? ನೀವು ಹೇಳಿದಂತೆ ನಿಮ್ಮ ತಮ್ಮನನ್ನ ಮದುವೆಯಾಗದೇ ಇರುವುದಕ್ಕೂ ನನ್ನ ಬದುಕಿನಲ್ಲೂ ಒಂದು ಆಯ್ತು. ನನ್ನ ತಮ್ಮನಲ್ಲಿ ಏನೋ ನ್ಯೂನತೆಯನ್ನ ಕಂಡು ಬೇಡ ಅಂದಲ್ಲ. ಖಂಡಿತವಾಗಿ ಅಲ್ಲ, ನಿನ್ನ ಬದುಕಿನಲ್ಲಿ ಹಿಂದೆ ಮಾಡದ ಘಟನೆ ಇದಕ್ಕೆ ಅಡ್ಡಿಯಾಗಿ ನಿಂತಿದೆಯಾ? ಹೌದು. ಏನು ಅಂತ ಕೇಳಬಹುದೇ? ಹೇಳಿಕೊಡ್ತೇನೆ. ಕರುಣ ದೃಷ್ಟಿಯಿಂದ ಕಾಣಬೇಕು ನನ್ನನ್ನು. ಆಡುವ ಮಾತುಗಳನ್ನ ತಪ್ಪಾಗಿ ಭಾವಿಸಿಕೊಳ್ಳಲಾರಿದೆ ಎನ್ನುವಂತಹ ನಂಬಿಕೆ ನನ್ನ ಪಾಲಿಗೆ. ಕಾಶಿಯಲ್ಲಿ ಕಲಿತ ನೀನು ತಪ್ಪನ್ನ ಆಡಲಾರೆ ಎನ್ನುವ ಭರವಸೆಯು ನನಗೆ. ಆದರೂ ನಡೆದಂತಹ ವಿಚಾರವನ್ನ ಹೇಳುವಾಗ ಕೆಲವೊಮ್ಮೆ ತಪ್ಪಿದ್ರೂ ತಪ್ಪಾಗಿ ತಿಳಿದುಕೊಳ್ಳಬಾರದು. ತಿಳಿಸು. ನಡೆದಂತಹ ಘಟನೆಯನ್ನ ವಿಸ್ತಾರವಾಗಿ ನಿಮಗೆ ಹೇಳುತ್ತೇನೆ. ಅಂದಿನ ದಿವಸ ಸ್ವಯಂವರ ಮಂಟಪದಲ್ಲಿ ನಿಮ್ಮಿಂದ ಸೌರಲ್ಪಟ್ಟಂತಹ ಸೌಪದೇಶದ ದೊರೆ ಸಾಲ್ವೇಶವನ್ನ ನಾನು ಮೆಚ್ಚಿದವಳು. ಯಾವಾಗ ಉಪವನದಲ್ಲಿ ಏಕಾಂತ ಪ್ರದೇಶದಲ್ಲಿ ಭೇಟಿಯಾದಂತಹ ಸಂದರ್ಭದಲ್ಲಿ ಮದುವೆಯ ಮೊದಲೇ? ಹೌದು. ಸ್ವಯಂವರದ ಹಿಂದಿನ ದಿವಸ ಜನಪ್ರಿಯರಾಗಿ ಹೋದಂತಹ ಸಂದರ್ಭ ಏಕಾಂತ ಪ್ರದೇಶದಲ್ಲಿ ಸಾಲ್ವನ ದರ್ಶನ ನನ್ನ ಪಾಲಿಗೆ ಆಯಿತು. ಹೆಚ್ಚೇಕೆ ನಿನ್ನೇ ಮದುವೆ ಆಗುತ್ತೇನೆಂತ ನಾನು ಒಪ್ಪಿದ್ದೇನೆ. ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತದೆ ರಾಜಕುಮಾರ್. ಏನು? ಸಾಲ್ವೇಶನಿಗೆ ಮಾತು ಕೊಟ್ಟಿದ್ದು ನೀನು, ಅದರ ಮೇಲೆ ನನ್ನ ಆಕ್ಷೇಪ ಅಲ್ಲ. ಎಲ್ಲರ ಮುಖ್ಯದವರಿಗೆ ಕನ್ಯೆಯನ್ನು ಕೊಡುತ್ತೇನೆ ಎನ್ನುವ ರಾಜ ಕುಂಬರ ಸಾರಿದ ಬಾಲಿನ ತಂದೆ ಅಪ್ಪನಿಗೆ ಈ ವಿಷಯ ತಿಳಿಸಲಿಲ್ವಾ? ಆಗಲಿಲ್ಲ. ಪಿತನಿಗೆ ಸುಂದರ ಆಗಿಯೇ ನಿನ್ನ ಮನದ ಸಂಕಲ್ಪ
ಆದರೆ ಇಷ್ಟೆಲ್ಲ ನಡೆದು ಹೋಗಿದೆ ಮುಂದೇನು ಎಂಬುದಾಗಿ ಕೇಳುತ್ತಾ ಇದೆಯಲ್ಲ, ನೀನು ಸಾಲ್ವೇಶನ್ ಪ್ರೀತಿಸಿದ ಬಗ್ಗೆ ನನ್ನ ಆಕ್ಷೇಪ ಅಲ್ಲ. ಇದರ ಅರಿವಿಲ್ಲದೆ ತಂದೆ ಸ್ವಯಂವರ ಮಂಟಪವನ್ನ ಏರ್ಪಡಿಸಿದ. ಆ ಅವಸರದಲ್ಲಿ ತಂದೆಗೆ ನಿನಗೆ ತಿಳಿಸುವುದಕ್ಕಾಗಲಿಲ್ಲ. ನೀನು ಸಾಲ್ವೇಶನನ್ನ ಪ್ರೀತಿಸಿದ್ದೀಯಾ ಎನ್ನುವುದು ಗೊತ್ತಿದ್ರೆ ನಿನ್ನ ಇಲ್ಲಿಯವರೆಗೆ ಕರೆತರುವ ಆ ಸಿಕ್ಕ ಪ್ರಸಂಗವನ್ನು ನಾನು ಮಾಡುತ್ತಲೂ ಇರಲಿಲ್ಲ. ನನಗೂ ವಿಷಯ ಗೊತ್ತಿರಲಿಲ್ಲ. ತಂದದ್ದಾಗಿದೆ, ಮನ್ಮನದೊಳ ಒಲಿದವನ್ನ ಬಿಡಬಹುದೇ ಅಂತ ಕೇಳಿದ ನೀನೇ ತಂದ, ನಾನು ಏನು ಮಾಡಬೇಕು ಅಂತ ನೀನೇ ಚಂದಿರ ದೀಪ ಕೇಳು ದಯದಿ ಚಂದಿರ ಒಂದಕ್ಕೊಂದು ಹೊಂದಾಣಿಕೆ ಉಂಟು ನೋಡಿ ಬರಲ್ಲ.
ಬಾಮ್ಮ ಏನ್ ಮಾಡ್ಬೇಕು, ನಿನ್ನ ಹಿಂದ್ಗಡೆ ಬರ್ಬೇಕನೆ, ನಡಿಬೇಕನೆ, ಆಗುದಿಲ್ವೇ? ಅಯ್ಯೋ ಆಗುದಿಲ್ಲ, ನಡಲಿಕ್ಕೆ ಕೂಡುದಿಲ್ವೇ? ನಡಿಬೇಕು ಅಂತ ಮನಸ್ಸು ಮಾಡಿದ್ರೆ ಸಾಕು, ಇಡೀ ಕೈ ಕಾಲುಗಳೆಲ್ಲ ನಡುತ್ತಾ ಉಂಟು ನೋಡೆ. ಅಯ್ಯೋ ಬ್ರಾಹ್ಮಣ, ಊರಿಗೆ ನಡೆದಾಡಿಕೊಳ್ಳುವರು ತಾವು, ನಾನಾದ್ರೂ ಆಗಲ್ಲ. ಅರಮನೆಯಲ್ಲೇ ಇರುವವಳು, ತಾನನ್ನ ಕಂಡವಳಲ್ಲ, ನೋಡಿದವಳಲ್ಲ, ಈ ರೀತಿಯಾಗಿ ಎಷ್ಟು ಚಂದವಾಗಿ ನಡ್ಕೊಂಡು ಹೋಗ್ತಾ ನಿನಗೆ ಏನು ಹೇಳೋ? ದೊಡ್ಡವ್ರ ಮನೆಯಲ್ಲಿ ಹುಟ್ಕೊಂಡಿದ್ಯ, ದೊಡ್ಡ ಎಮ್ಮೆ ಹಾಗೆ ಬೆಳ್ಕೊಂಡಿದ್ಯ, ಏನು ಗುಡು 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 ಓಡ್ತಾ ಇದೆಯಾ? ನೀನು ಓಡಿದಾಗ ನನಗೆ ನಡಿಲಿಕ್ಕೆ ಆಗ್ತದೇ? ನಡೆಯೋ ಮನಸ್ಸುಂಟು, ಅಡಿ ಮುಂದಿಟ್ರೆ ಸಾಕು, ಕೈ ಕಾಲಲ್ಲ ಹೌದು. ಅಯ್ಯಯ್ಯೋ ಈಗ ಕುಂತ್ಕೊಳ್ಬೇಡಿ, ಹೇಳಿ ಹೋಗೋಣ. ಹೌದೇನಿ, ಬರುವುದಿಲ್ಲ ಅನ್ನೋದಕ್ಕೆ ಕಾರಣ ಉಂಟೆ? ನೋಡೆ ನನ್ನನ್ನು ಸ್ವಲ್ಪ ನೋಡೆ. ಅಯ್ಯಮ್ಮ ಏನು ಅಂತ ಕೇಳ್ತಾ ಇದೆಯಲ್ವೇ? ಅಂತ ನಿನ್ನ ಹಾಗೆ ನಾನೇ. ಅಯ್ಯಪ್ಪ ನನಗೀಗ ವರ್ಷ ವರ್ಷ ಹೋಗ್ಲೇಬೇಕೇನೆ? ಹೌದು, ನೀವು ಸಂಪಾದಿಸಿ ತೋರಿಸೋದಕ್ಕಾಗಿ ನನ್ನ ಸ್ಥಾನ ಹೋಗ್ತಾ ಇದೆ. ಕಕ್ಕಲಾಗಿ ಕಮಿಟೇಶ್ ಹೋಗಿ ಕುತ್ತಿಕೊಂಡು
ಮುಟ್ಟಿಸ್ತೇನೆ ಅಂತ ಹೇಳಿದ್ದೇನೆ ಹೊರತು ಇಂತಿಷ್ಟೇ ಸಮಯದಲ್ಲಿ ಮುಟ್ಟಿಸ್ತೇನೆ ಅಂತ ಉಪಕಾರ ಮಾಡ್ತೀಯಾ? ಬೇರೆ ಏನಲ್ಲ, ಇದು ನನ್ನ ಕೈ ಹಿಡಿತೀಯಾ?
ಅದಕ್ಕೋಸ್ಕರ ಅಲ್ಲಿ ನೋಡ್ತೇನೆ. ಮತ್ತೆ ನಾನೇ ಬರುತ್ತಿರುವಂತಹ ವೇಳೆಯಲ್ಲಿ ಸಂತೋಷದಿಂದ ಕುಡಿದು ಕುಪ್ಪಳಿಸುತ್ತಿರುವಂತಹ ಬ್ರಾಹ್ಮಣರು ಇದ್ದಕ್ಕಿದ್ದಾಗಿ ಬದಲಾಯಿಸಿ ಬಿಟ್ಟರು. ಇರಲಿಯಂತೆ ಬ್ರಾಹ್ಮಣರೇ, ನೀವು ಹೀಗೆ ಬರ್ಕೊಂಡಿದ್ರೆ ಏನೇಳಿ, ನಿಮ್ಮ ಅದೃಷ್ಟ ಹೀಗೆ ಬರ್ಕೊಂಡಿರ್ತಾರೆ, ಹೇಳೋದಿಲ್ಲ. ನಮ್ಮ ಅದೃಷ್ಟ ಮೊದಲೇ ಮಲ್ಕೊಂಡಿದೆ, ಈಗ ನಾ ಮಲ್ಕೊಂಡ. ನಿಮ್ಮ ಜೀವನದಲ್ಲಿ ನೋಡಿ, ನನ್ನಂತವರ ಮಾತನ್ನ ನೀವು ಕೇಳಿಲ್ಲ, ಕೇವಲ ಭೀಷ್ಮನಂತವರ ಮಾತುಗಳನ್ನ ಕೇಳಿಯೇ ಆಟಾಟ ಮುದುಕಾಗಿದ್ದೀರಿ. ಹೌದು, ನೀವು ನನ್ನ ಮಾತು ಸ್ವಲ್ಪ ಕೇಳಿ. ಎಂತ ನನ್ನ ಮಾತುಗಳನ್ನ ಕೇಳಿದ್ರೆ ನೋಡಿ ಬ್ರಾಹ್ಮಣರೇ, ಮುದುಕರಿಗೆ ಸಿಟ್ಟು ಬರುವುದಕ್ಕೆ ಮೂರು ಕಾರಣ ಇದೆ. ಯಾವುದು? ಒಂದು ಕೈಲಾಗದೆ ಇದ್ರೆ, ಇನ್ನೊಂದು ಬಡತನ, ಇನ್ನೊಂದು ದ್ವೇಷ. ನಿಮಗೆ ದ್ವೇಷ ಉಂಟಾ? ಕೈಲಾಗದೆ ಇರುವುದಕ್ಕೆ ಸಾಧ್ಯ ಉಂಟಾ? ಮನಸ್ಸು ಮಾಡಿದ್ರೆ ಕೈ ಹಿಡ್ಕೊಂಡು ಹೋದ್ರೆ ಕರ್ಕೊಂಡು ಹೋಗ್ತೀರಿ. ನಡ್ಕೊಂಡು ಹೋದೆ. ಇನ್ನು ನಿಮಗೆ ಸಿಟ್ಟು ಬರುವುದಕ್ಕೆ ಕಾರಣ ಬಡತನ. ಕತೆ ಏನ್ ಹೇಳುವುದು ಹೇಳಿ, ನೀವು ಹೀಗೆ ಹೊತ್ತು ಕಳಿತಾ ಇದ್ರೆ ನೀವು ಬಡತನದಿಂದ ನೇರೆ ಹೇಳುವುದೇ ಇಲ್ಲ. ದೇವರಣ್ಣ ಇಲ್ಲ, ಇಲ್ಲಿದ್ರೆ ಇಲ್ಲಿಗೆಲ್ಲ ಬರ್ಬೇಕಿತ್ತೇನೆ. ನಿಮ್ಮ ಜೀವನದಲ್ಲಿ ನೀವು ಹೀಗೆ ಹೊತ್ತು ಕಳಿತಾ ಇರಬೇಡಿ. ನನ್ನ ಮಾತುಗಳನ್ನ ನೀವು ಕೇಳಿದ್ರೆ ಅದರ ಅರ್ಥ, ನೀವು ಈ ಕ್ಷಣದಲ್ಲಿ ಸಾರ್ವ ದೇಶಕ್ಕೆ ನನ್ನನ್ನು ಮುಟ್ಟಿಸಿದರೆ, ಮುಟ್ಟಿಸಿದ ತಕ್ಷಣದಲ್ಲಿ
ಕರೀತಾಳಲ್ಲ ಕಂಡ ಕಣ್ಣಿನ ದೃಷ್ಟಿಯನ್ನು ನಾನು ಮರೆತವಳಲ್ಲ. ಇದು ನಿನ್ನೇ ಮದುವೆ ಆಗ್ತೀನಿ ಅಂತ ಕರತಕ್ಕೆ ಭಾಷೆ ಕೊಟ್ಟಿದ್ದೀರಲ್ಲ, ಅದೇ ಅಂಬೆ ನಾನು ನಿನಗಾಗಿ ಬಂದಿದ್ದೇನೆ. ಇಷ್ಟು ದಿನಗಳ ತನಕ ನನ್ನ ಮೈ ಮನೆಗಳೆಲ್ಲ ಕೆಟ್ಟು ಹೋಗಿದೆ. ನನ್ನ ಮನಸ್ಸೆಲ್ಲ ಎಷ್ಟು ಬೇಸರವಾಗಿದೆ ಗೊತ್ತಿದೆಯಾ? ನಿನ್ನನ್ನು ಕಾಣಬೇಕು, ನಿನ್ನ ಪದತಲದಲ್ಲಿ ನನ್ನ ಮುಡಿಯನ್ನು ಇಡಬೇಕು, ನಿನ್ನ ಬಾಲ ಸಂಗಾತಿಯಾಗಿ ಬಾಳಬೇಕು ಎನ್ನುವುದಕ್ಕಾಗಿ ಸೋತು ಬಂದಿದ್ದೇನೆ. ನನ್ನ ಕೈ ಹಿಡಿದು ಉತ್ತರಿಸಿ ಪ್ರಪಂಚದಲ್ಲಿರುವಂತಹ ವಿಕ್ರಮಿಗಳೆಲ್ಲ ಸೇರಿರುವಂತಹ ಸಂದರ್ಭ ಎಲ್ಲವರನ್ನ ಜಟ್ಟು ಕುಡಿದು
ಬಂದ ಮಾತ್ರಕ್ಕೆ ನಿನ್ನನ್ನು ಮರೆತಿದ್ದೇನೆ ಅಂತ ಭಾವಿಸಿಕೊಳ್ಳಬೇಡ. ಮಂದ ಬಂದಿ ಆದಂತಹ ಭೀಷ್ಮನನ್ನ ಅಪಹರಿಸಿದನೇ ಏನಂತೆ. ಅಲ್ಲಿಗೆ ಹೋದ ತಕ್ಷಣದಲ್ಲಿ ನನ್ನ ನಿನ್ನ ಪ್ರೇಮದ ಅನುರಾಗದ ಸಂಬಂಧವನ್ನೆಲ್ಲ ಅವನಲ್ಲಿ ಹೇಳಿಕೊಂಡೆ. ಹೇಳಿಕೊಂಡಂತಹ ಸಂದರ್ಭದಲ್ಲಿ ನನ್ನ ಭಾವಿಸಿರುವಂತಹ ಪ್ರೇಮಕ್ಕೆ ಮನ್ನಣೆ ಇತ್ತು. ಈ ಬ್ರಾಹ್ಮಣರ ಮೂಲಕವಾಗಿ ಇಲ್ಲಿವರೆಗಾಗಿ ಕಳುಹಿಸಿಕೊಟ್ಟಿದ್ದಾನೆ. ಗುರುಕುಲದ ಚಕ್ರೇಶ್ವರನನ್ನೇ ತೆಕ್ಕರಿಸಿದವರ ಈ ಅಂಬೆ ಎನ್ನುವುದನ್ನು ನೆನಪಿಟ್ಟುಕೋ. ಈ ಮಾತನ್ನ ನಂಬು, ನಿರಾಗಿ ಬಂದಿದ್ದೇನೆ. ನನ್ನನ್ನ ಕೈ ಇಷ್ಟ
ಇಷ್ಟ ಅಲ್ಲ ಮತ್ತೆ ಎಷ್ಟ ಹೇಳಿದ್ರು ಈಕೆಯನ್ನು ನಾನು ಒರೆಸುವುದಕ್ಕೆ ಸಿದ್ಧನಿಲ್ಲ. ಯಾಕೆ ಗೊತ್ತಾ? ಭೀಷ್ಮನ ರಥವನ್ನ ಏರಿ ಹೋದವಳು, ಹಸ್ತಿನಾವತಿಯಲ್ಲಿ ಕೆಲವು ಕಾಲವನ್ನು ಕಳೆದು ಬಂದವಳು. ಸ್ಪಷ್ಟವಾಗಿ ಹೇಳುವುದಾದ್ರೆ ದಿಟ್ಟ ಭೀಷ್ಮನ ಬೆರತು ಬಂದಿವಳು ಇಷ್ಟು ಕಾಲ you
ಮಾಡುತ್ತಿಲ್ಲ. ಬೇಡ ಬೇಡ ಬೇಡ, ಹೋಗಲಿ. ಇಂತಹ ಹೊಲಸು ಪ್ರದೇಶದಲ್ಲಿ ಒಂದು ಕ್ಷಣವಿರುವುದು ಇನ್ನು ಮುಂದೆ ಸರಿಯಲ್ಲ. ನನ್ನ ರಕ್ತದ ಒತ್ತಡ ಹೆಚ್ಚಾಗುವುದಕ್ಕೆ ಮುಂಚಿತವಾಗಿ ಈ ಪ್ರದೇಶವನ್ನು ಸಾವಿರ ಹೊಣ್ಣು
ತೊಳೆಯುವುದಕ್ಕೆ ಜನಿವಾರ ಉಂಟು ಹೊಡಿಬೇಡ ಅದನ್ನ ಹೊಡೆದು ಹೊಡೆ ಆ ಜಾತಿಯಲ್ಲಿ ಹುಟ್ಟಿದೆಯನ್ನುವಂತ ಕಾರಣಕ್ಕ ನಿನ್ನ ಬಿಡ್ತಾ ಇದ್ದೀನಿ. ಸರಿ ಬರುತ್ತಿದೆ ಗಣಕೂಟ ತಾರಾವಳಿ ಬಿಟ್ಟು ಎಷ್ಟು ಸಾವಿರ ಹುಣ್ಣು ಕೊಟ್ಟರೆ ಎಲ್ಲ ಸರಿ ಬರ್ತದೆ. ಈ ಜಾತಿಯ ಮದುವೆಯನ್ನು ಈ ಹಿಂದೆ ಆದಷ್ಟು ಮಾಡಿ ಕರೆದು ಮುಗಿಸುತ್ತಾ ಇತ್ತು. ನಮ್ಮನೆಲ್ಲ ಅಪವಿತ್ರವಾಗ್ತದೆ, ನನ್ನ ಕತ್ತಿಗೆ ಕತ್ತಿ ಹೊಲಸಾಗ್ತದೆ, ಅದಕ್ಕೆ ಬಿಡ್ತಾ ಇದ್ದೀನಿ. ಯಾರು ಭೀಷ್ಮಾಚಾರ್ಯ ಕಳಿಸಿಕೊಟ್ಟಿದ್ದ ಸುರನದಿ ಸುತ್ತ ಕಳುಹಿಲ್ಲ ಆ ಪೂರ್ಣ ಭರವಸೆ ನನಗೀಗಾಗ್ತಾ ಇದೆ. ಇನ್ನು ಅರೇ ಕ್ಷಣವೂ ಇಲ್ಲಿ ನಿಲ್ಲುವುದಕ್ಕೆ ಅವಕಾಶ ಕೊಡುವುದಿಲ್ಲ. ಈ ಹಣ್ಣು ಹಣ್ಣು ಮುದುಕರ ಬುದ್ಧಿಗೆ ಮುಂಕುವುದೇ ನೆರಳು ಹಣದಾವೇಶವನ್ನು ನೋಡಿ ಆತನನ್ನು ಪ್ರಚೋದಿಸಿ ಪ್ರೇರೇಪಿಸಿ ಕರೆತಂದವರು ಇಲ್ಲಿಯೇ ಉಳಿದೆ ಅಂತಾದ್ರೆ ನಮ್ಮ ಊರಿನ ಪ್ರಾಯ ಹುಡುಗರೆಲ್ಲ ಸಂಪೂರ್ಣ ಕುಳಗೆಟ್ಟು ಹೋಗಿದ. ನಿನ್ನಂತ ಸಾಂಕ್ರಾಮಿಕ ರೋಗವನ್ನು ಇಟ್ಕೊಂಡು ಮುಗಿದೇ ಹೋಯ್ತು. ಒಳ್ಳೆಯ ಮಾತಲ್ಲಿ ಹೋಗ್ತೀಯೋ
ಹೋಗುವ ಮುನ್ನ ಒಂದು ಮಾತು ಹೇಳಲಿಕ್ಕಿದ್ದೇನೆ ತಾಯಿ. ಈ ಜಗತ್ತಿನಲ್ಲಿ ಕಾಣದ ಕೈವಾಡ ಹೊಂದಿದೆ ಎನ್ನುವುದನ್ನು ನೀನು ನಂಬುತ್ತಿದ್ದಾನೆ. ಆ ವಿಧಿ ನಿನ್ನನ್ನು ಹಿಂಬಾಲಿಸುತ್ತಾ ಇದ್ದಾನಪ್ಪ. ಇನ್ನಾದರೂ ಜಾಗ್ರತೆಯಾಗಿರಮ್ಮ, ಇನ್ನಾದರೂ ಜಾಗ್ರತೆಯಾಗಿರಮ್ಮ, ಇನ್ನಾದರೂ ಜಾಗ್ರತೆಯಾಗ. ಮದುವೆ ಮದುವೆಯ ಆ ಕ್ಷಣದಿಂದಲೇ ನನ್ನ ಬದುಕಿನ ದಾರಿ.
ಮತ್ತೊಂದು ದಾರಿಯತ್ತ ತೆರಳಿತು. ಹಾಗಿದ್ರೆ ಮದುವೆಯಿಂದಲೇ ನನ್ನ ಬದುಕು ಬೇರಾಯಿತೆ? ಹೌದು, ಪ್ರಪಂಚದಲ್ಲಿರುವಂತಹ ವಿಕ್ರಮಗಳನ್ನೆಲ್ಲ ಕರೆತಂದಿ ವಿಕ್ರಮವೇ ಪರವೆನ್ನುವಂತಹ ಸ್ವಯಂವರ ಎಂತಹ ನೀತಿ ಎಂತಹ ಸಂಪ್ರದಾಯ, ಮಂಗಳಮಯವಾಗಿ ಇರಬೇಕಾದಂತಹ ಕಲ್ಯಾಣ ಮಂಟಪದಲ್ಲೇ ರಕ್ತದ ಉಗುಳಿಯಾಗಿ ಇದನ್ನು ಪ್ರಯತ್ನಿಸುವವರಿಲ್ಲ. ಇಲ್ಲ, ಯಾವ ತಂದೆ ತಾಯಿ ತನ್ನ ಮಕ್ಕಳು ಕೆಟ್ಟದಾಗಬೇಕು ಅಂತ ಯೋಚಿಸುತ್ತಾರೆ? ಇಲ್ಲವಲ್ಲ, ಪ್ರಪಂಚದ ಬಲಿಷ್ಠರ ಕೈ ಸೇರಬೇಕೆನ್ನುವ ಕಾರಣಕ್ಕಾಗಿ ವಿಕ್ರಮವೇ ಪಣ ಎನ್ನುವಂತಹ ಸ್ವಯಂವರವನ್ನ ಏರ್ಪಡಿಸಿದ್ದಾರೆ ನನ್ನಪ್ಪ. ಹಾಗಿದ್ರೆ ನನ್ನಪ್ಪ ನನ್ನ ಪಾಲಿಗೆ ಪಾಪಿಯಲ್ಲ, ಹಾಗಿದ್ರೆ ಯಾರು? ಹಾಗೆ ಉಪವನದ ಏಕಾಂತ ಪ್ರದೇಶದಲ್ಲಿ ನನ್ನ ರೂಪ ಸೌಂದರ್ಯವನ್ನು ನೋಡಿ ಕನಕಟ್ಟಿ ಪಾಲಿಗೆ ನಿನ್ನೇ ಮದುವೆ ಆಗುತ್ತೀವಿ ಅಂತ ಹೇಳಿದ. ಹಾಗಿದ್ರೆ ನೇರ ಪಂಕ್ತಿಗೆ ಬಂದು ಸೇರಿಕೊಳ್ಳುತ್ತಿದ್ದ ಅದನ್ನು ಉಪಯೋಗಿಸಿಕೊಳ್ಳದಂತ ಬೊಕ್ಕನ, ಹಾಗಿದ್ರೆ ಯಾರು ಇದಕ್ಕೆ ಕಾರಣ? ನಾನಂತೂ ಅಲ್ಲವೇ ಅಲ್ಲ, ಮತ್ತೆ ಯಾರು? ಹೌದು, ನನ್ನ ಬರಹ, ನನ್ನ ಹಣೆ ಬರಹ, ಇಲ್ಲವಾಗಿದ್ರೆ ನನ್ನ ಮತ್ತಿನಲ್ಲೇ ಬೆಳೆದಿರುವಂತಹ ನನ್ನ ತಂಗಿಯ ರೂಪೆಯರಿಗೆ ಎಂಥ ವೈಭವದ ಬದುಕು! ಅವರ ಜೊತೆಯಲ್ಲೇ ಹುಟ್ಟಿ ಬೆಳೆದ ಆಟ ಪಾಠಗಳಲ್ಲಿ ಒಂದಾದಂತ ಈ ಅಮ್ಮೆಗೆ ಇಂತಹ ನೀಟ ಬದುಕು! ಗುರುಗಳು ಹೇಳಿದ ಮಾತು ನೆನಪಿದೆ, ಪೂರ್ವ ಜನ್ಮದ ಪುಣ್ಯದ ಫಲ ಪಾಪದ ಫಲವನ್ನೇ ನೋಡಿ ನನ್ನ ಹಣೆಯಲ್ಲಿ ಬರೆಯುತ್ತಾರಂತೆ. ಅದನ್ನು ಅನುಭವಿಸಬೇಕಾದವರು ನಾವಂತೆ ಆತನ ಲಿಖಿತಗಳ ಮೂಲಕವಾಗಿ ನಾವು ಅನುಭವಿಸಬೇಕು. ಇಲ್ಲ, ಇದೆಲ್ಲ ಕಾಟಾಚಾರಕ್ಕಾಗಿ ಹೇಳಿಕೊಳ್ಳುವ ಮಾತು, ತಪ್ಪಿಸಿಕೊಳ್ಳುವುದಕ್ಕಾಗಿ ಒಬ್ಬರ ಮೇಲೆ ಗೂಬೆ ಹರಿಸುವುದಕ್ಕಾಗಿ ವ್ಯವಹಾರಿಕವಾಗಿ ನನ್ನ ದಾರಿಯನ್ನ ದಿಕ್ಕನ್ನ ತಪ್ಪಿಸಿದವರು ಯಾರು? 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 ಆ ಭೀಷ್ಮನೇ ಕಾರಣ. ಭೀಷ್ಮನ ಪ್ರವೇಶ ಅಂತೂ ಅಲ್ಲೇ ಆಗದೇ ಇರುತ್ತಿದ್ದರೆ ಸೌಭದೇಶದ ಮಹಾರಾಣಿ ನಾನು ಆಗುತ್ತಿದ್ದೆ. ಅದನ್ನು ತಪ್ಪಿಸಿದವನು ಆತ. ಇದಕ್ಕೆ ಕಾರಣ ಆತನ ಸರ್ವಾಧಿಕಾರ, ಆತನ ಹುಡುಗಾಟಿಕೆ, ತನ್ನ ವಿಕ್ರಮವೇ. ಆತನು ಕೆಚ್ಚನೆಯಿಂದ ಕೇಳುತ್ತಿರುವಂತಹ ಸಂದರ್ಭದಲ್ಲಿ ವಿಕ್ರಮಿಗಳೆಲ್ಲ ಕೈಕಟ್ಟಿ ಕುಳಿತುಕೊಂಡಿದ್ದಾರೆ. ಅವರು ಕೈಕಟ್ಟಿ ಕುಳಿತದ್ದರಿಂದಲೇ ನನ್ನ ಬದುಕು ಹಾಳಾಯಿತು. ಇಲ್ಲವಾಗಿದ್ರೆ ಎಲ್ಲವನ್ನೂ ಕೇಳಬೇಕಿತ್ತು ಆತನಲ್ಲಿ. ಅಖಂಡರ ಅಂತ ಬ್ರಹ್ಮಚಾರಿಗೆ ಮದುವೆಯ ಮನೆಯಲ್ಲೇ ಕೆಲಸ. ವೀರಾದಿ ವಿಕ್ರಮಿಗಳು ಸೇರಿಕೊಳ್ಳುತ್ತಿರುವಂತಹ ಈ ಸಂದರ್ಭದಲ್ಲಿ ಮದುವೆ ಆಗದೇ ಇರುತ್ತಿದ್ದಂತಹ ಈತನಿಗೆ ರಾಜಕೀಯ ಸೇವೆಯನ್ನು ತೀರಿಸಿಕೊಳ್ಳಬೇಕಿದ್ರೆ ರಾಜಕೀಯ ಕ್ಷೇತ್ರ ಮತ್ತೊಂದು ಇಲ್ಲವೇ? ಈ ಮದುವೆಯ ಮನೆಯಲ್ಲಿ ಏನು ಕೆಲಸ? ಎಲ್ಲರೂ ಕೈಕಟ್ಟಿ ಕುಳಿತರೆ ಏನಂತೆ? ನಾನು ಕೇಳ್ತೇನೆ, ಭೀಷ್ಮನ ರಟ್ಟ ಹಿಡಿದು ಕೇಳ್ತೇನೆ, ಭೀಷ್ಮ ನಿನ್ನ ಹುಡುಗಾಟಿಕೆಯ ಮರ್ಮ ಏನು? ನಿನ್ನ ಈ ತರತನದ ಮರ್ಮವೇನು ಅಂತ ನಾನು ಕೇಳ್ತೇನೆ. ಬದುಕನ್ನು ಕಳೆದಂತಹ ಈ ಅಮ್ಮೆಯೇ ಕೇಳತಕ್ಕದ್ದು. ಹಿಂದಿನ ಸಮುದ್ರ ಸಂತೋಷಕ್ಕೆ ಬಂದು ಬಿಟ್ಟ ಸಂಜನ ಎದ್ದು ಸಾಮಾನು ಬಿಟ್ಟು
ನೀನು ತಕ್ಕವಳಲ್ಲ. ಈ ಸಂದರ್ಭದಲ್ಲಿ ಕೋಪಿಸಲಾಗಿ ನಾನು ಆಡುತ್ತಿರುವ ಮಾತುಗಳನ್ನು ನೆನಪಿಟ್ಟುಕೋ. ನೀನಾಗಿ ಕಳಿಸಬೇಕಾಗಿಲ್ಲ, ನಾನಾಗಿ ಗೌರವಾದಂತಹ ಕಾನೂನವನ್ನು ಸೇರುತ್ತೇನೆ. ಅಲ್ಲೇ ಹೋಗಿ ಗೌರವಾದಂತಹ ತಪಸ್ಸನ್ನು ಆಚರಿಸುತ್ತೇನೆ. ತನ್ಮೂಲಕವಾದಂತಹ ಶಕ್ತಿಯಿಂದ ನಿನಗೆ ಶಾಪವನ್ನು ಕೊಡ್ತೇನೆ. ಕಾಡಿಗೆ ಹೋಗ್ತೀಯ, ತಪಸ್ಸು ಮಾಡ್ತೀಯ, ಹೌದು, ಆ ಬಲದಿಂದ ಶಾಪ ಕೊಡ್ತೀಯ. ಆ ಶಕ್ತಿ ನಿನ್ನಂತವಳಿಗೆ ಬಂತು ಅಂತಾದ್ರೆ ಹಸ್ತಿನಾವತಿಯಲ್ಲಿ ಅಮ್ಮೆಯ ಒಂದು ದೇವಸ್ಥಾನ ಕಟ್ಟಿಸ್ತೇನೆ. ನಿನಗಿಂತಲೂ ವೀರ ವಿಕ್ರಮಿಗಳನ್ನ ಒಲಿಸಿ, ಅವರನ್ನ ಗೆದ್ದು, ಅವರನ್ನ ಒಲಿಸಿ ನಿನ್ನ ಎದುರುಗಡೆಯಲ್ಲಿ ಕರೆತಂದು ನಿನ್ನ ಶಿರವನ್ನ ಅಲ್ಲದಿರೆ ತಂಟಿರುವುದು ಪಳೆಯಲ್ಲ, ಹೊಂದಿರುವುದು ಸೀರೆಯಲ್ಲ, ಹೊತ್ತಿರುವುದು ಮನೆಯಲ್ಲ. ಮುಖ್ಯವಾಗಿ ನಿನ್ನ ತಲೆಯೇ ಸರಿ ಇಲ್ಲ. ಮಾ
ಮಾಡ್ತೀನಿ. ಆಚಾವತಿಯಿಂದ ಪ್ರಚೋದಿಸುವ ಯಜ್ಞೇಶ್ವರನ ಹಾಗೆ ಶಿಷ್ಯ ಮಂಡಲದ ನಡುವೆ ನಮ್ಮ ಗುರುಗಳು ಪ್ರಜ್ವಲಿಸುತ್ತಾ ಇದ್ದಾರೆ. ಅವರನ್ನು ಕಂಡು ಕರೆತಂದು ಪೀಠವಿತ್ತು ಕುಳ್ಳಿರಿಸಿದ್ದಾಯಿತು. ಗುರುಭ್ಯೋಮ ಪುರಶುಧರನಾಕ್ಷಯತಿ ಶಿಷ್ಯನ ಪರಮ ಭಕ್ತಿಗೆ ಬಿಟ್ಟಿ ಶಿಷ್ಯನ ಪರಮ ಭಕ್ತಿಗೆ ಬಿಟ್ಟಿ ಮನದೊಳು ಕರೆಯೊಳ ಇವಗೆ ನೀನು
ನೊಂದವ ನಾನು. ಆದರೆ ತಾವು ವಿಚಾರಿಸುವುದಂದ್ರೆ ಉಚ್ಚ ನ್ಯಾಯಾಲಯ ವಿಚಾರಿಸಿದ ಹಾಗೆ ತಮ್ಮ ತೀರ್ಪನ್ನ ಸಂತೋಷದಿಂದ ಒಪ್ಪಿಕೊಳ್ಳುವವ ನಾನು. ಗುರುದೇವ, ಸನ್ನಿಧಿಯಲ್ಲಿ ನಡೆದದ್ದನ್ನು ಪ್ರಾಮಾಣಿಕವಾಗಿ ಹೇಳ್ತೇನೆ. ಹೇಳುತ್ತ ಕರಿಪುರದಲ್ಲಿ ಭೀಷ್ಮ ಗರಿಯದ ಹಾಗೆ ಆತ ಒಂದು ಸ್ವಯಂವರವನ್ನು ಏರ್ಪಡಿಸಿ ವಿಕ್ರಮವನ್ನೇ ಪಣವನ್ನಾಗಿಸಿ ನಮ್ಮ ಸಾಮಂತರನ್ನೇ ಕುಳ್ಳಿನ ಕೂಡಿಸಿ ಅವರೆಲ್ಲರಲ್ಲಿ ಗೆಲಿದವನು ತನ್ನ ಮಕ್ಕಳನ್ನು ಕೊಡುತ್ತಾನೆ ಎಂಬುದನ್ನು ತಿಳಿದಾಗ ಬಹುಶಃ ನಮ್ಮವರನ್ನೇ ನಮಗೆ ತಿರುಗು ಬಿಡುತ್ತಿದ್ದಾನೆ. ನಮ್ಮ ಅಧಿರಾಜ ಸ್ಥಾನಕ್ಕೆ ಒಬ್ಬ ಪ್ರತಿ ವ್ಯಕ್ತಿಯನ್ನು ಸಿದ್ಧ ಮಾಡುತ್ತಾ ಇದ್ದಾನೆ ಎಂದು ಭಾವಿಸಿದಂತ ನಾನು ಅಲ್ಲಿಯವರೆಗೆ ಹೋದೆ. ಹೋಗಿ ಅವರನ್ನ ಕರೆತಂದೆ. ಏಳನಿಯನ್ನ ಯಾರಂತ ಹೇಳುವಾಗಲೂ ಸ್ಪಷ್ಟವಾಗಿ ಹೇಳಿದ್ದೇನೆ, ಈ ಭೀಷ್ಮನಿಗೆ ಎಣೆಯಾದವರು ಮತ್ತೊಬ್ಬರಿಲ್ಲ, ಈ ಮಾತಿನಲ್ಲಿ ನಿಮಗೆ ಭರವಸೆ ಇದ್ದರೆ ಏರಿ ಎಂದು ಕರೆತಂದು ಮೂರು ಹೆಣ್ಣು ಮಕ್ಕಳಲ್ಲಿ ತಿಳಿಸಿದ್ದೇನೆ. ನನ್ನ ತಮ್ಮನನ್ನ ಮದುವೆಯಾಗಿ ಶಶಿಕುಲದ ಅಭ್ಯುದಯಕ್ಕೆ ಸಹಕರಿಸಿ ಎಂದು ಅಂಬಿಕೆ ಅಂಬಾಲಿಕೆ ಒಪ್ಪಿದರು. ಅಂಬೆ ತಾನು ಸಾಲವನಲ್ಲಿ ಅನುರಕ್ತೆ ಎಂಬುದನ್ನು ತಿಳಿಸಿದರು. ಅವಳಲ್ಲಿಯೇ ಕೇಳಿದೆ ನಿನ್ನ ಅಪೇಕ್ಷೆಯನ್ನು ಎಂದು ಸೌಮ್ಯ ದೇಶಕ್ಕೆ ಕಳುಹಿಸಿಕೊಡಬೇಕು ಎಂದು ಬ್ರಾಹ್ಮಣರ ಮುಖಿಯನ್ನ ಕಳುಹಿಸಿದ್ದೇನೆ. ಇದಿಷ್ಟು ನಡೆದರು. ತಂದದ್ದು ಯಾರಿಗಾಗಿ? ತಮ್ಮನಿಗಾಗಿ. ಅಂಬೆಯೇ ಸ್ಪಷ್ಟವಾಗಿ ಹೇಳಿದರು ತಾನು ಸಾಲ್ವನಲ್ಲಿ ಅನುರಕ್ತಿ ಅಲ್ಲಿಗೆ ಕಳುಹಿಸಿಕೊಡಿ ಎಂದು. ಅವಳ ಅಪೇಕ್ಷೆ
ಇಚ್ಛೆ ಅಂತ ಕಳಿಸಿದ್ದೇನೆ. ಇನ್ನು ನಾನು ಮದುವೆ ಆಗಬೇಕು ಅಂತ ಹೇಳಿದ್ರಲ್ಲ, ಹೌದು, ಇನ್ನೊಮ್ಮೆ ತಂದೆಗೂ ಅಸುಖ. ತಂದೆಗಾಗಿ ನಾನು ಮಾಡಿದ ಪ್ರತಿಜ್ಞೆಯನ್ನು ಯಾವ ಕಾಲಕ್ಕೂ ಮರೆಯಲ್ಲ. ಲೋಕದ ಎಲ್ಲ ನಾರಿಯರು ತಾಯಿ ಗಂಗೆಗೆ ಸಮಾನ. ಇಂದಿನಾರಭ್ಯ ಮರಣ ಪರ್ಯಂತರ ಬ್ರಹ್ಮಚರ್ಯ ವ್ರತವನ್ನ ಪಾಲಿಸುತ್ತೇನೆ. ಒಂದೆ ಸತಿಯರನ್ನು ಹಾಗಾಗಿ ನಾನು ಮದುವೆ ಆಗಲು ಸಾಧ್ಯ. ಭೀಷ್ಮ, ಇಷ್ಟು ಸಾಕಾಗುವುದಿಲ್ಲಪ್ಪ, ನಿನ್ನ ಸಹಪಾಠಿಗಳಲ್ಲಿ ಅಷ್ಟನ್ನು ಹೇಳು. ಹತ್ತಿರದಲ್ಲಿ ಇನ್ಯಾರಾದರೂ ನಿನಗೆ ಸಿಗುತ್ತಾರೆ ಅಂತಾದ್ರೆ ಅಂಥವರಿಗೆ ಈ ಉತ್ತರ ಸಲ್ಲೀತು. ಆದ್ರೆ ನನಗೆ ಮಾತ್ರ ಇಷ್ಟು ಸಾಕಾಗುವುದಿಲ್ಲ. ಯಾಕೆ ಗೊತ್ತಾ, ನೀನು ಬ್ರಹ್ಮಚರ್ಯನ್ನು ಕೈಗೊಂಡವ. ಒಂದು, ನಿನ್ನ ಬ್ರಹ್ಮಚರ್ಯ ಏನು ಎಂಬುದು ಪ್ರಶ್ನಾರ್ಥಕ ವಿಷಯ. ಯಾಕಂದ್ರೆ ಒಬ್ಬ ಬ್ರಹ್ಮಚಾರಿ ಅವ ಭೂಮಿಯ ಮೇಲೆ ಮಲಗಬೇಕು ಅಂತ ನಿಯಮ ಉಂಟು. ಏಕಾಶನ, ಒಂದು ಬಾರಿ ಮಾತ್ರ ಊಟ ಮಾಡಬೇಕು ದಿನದಲ್ಲಿ. ಅಂತಹ ನಿಯಮ ನಿಬಂಧನೆಗಳನ್ನು ನೀನು ಪಾಲಿಸಿದ ಹಾಗಿಲ್ಲ. ಯಾಕಂದ್ರೆ ಹತ್ತಿನೇ ಅರಮನೆಯಲ್ಲಿ ಉಂಡುಟ್ಟು ಬೆಳೆಯುತ್ತಾ ಬಾಳುತ್ತಾ ಇದ್ದವ ನೀನು. ಭ್ರಷ್ಟಾಂತವನ್ನು ಭುಂಜಿಸುತ್ತಾ ಇರುವವ ನೀನು. ಬ್ರಹ್ಮಚಾರಿಗಳು ಹೀಗೆ ಇರಬೇಕು ಎನ್ನುವುದಕ್ಕೊಂದು ನಿಯಮ ಉಂಟು. ಆ ನಿಯಮದ ವ್ಯಾಪ್ತಿಯಲ್ಲಿ ನೀನಿಲ್ಲ. ಸೌಮಿತ್ರ್ಯವೋ, ಪ್ರಾಜಾಪತ್ಯವೋ, ಬ್ರಹ್ಮವೋ, ಬೃಹತ್ತವೋ, ಉಪತುರ್ವಾನವೋ, ನೈಷ್ಠಿಕವೋ ನಿನ್ನ ಬ್ರಹ್ಮಚರ್ಯಕ್ಕೆ ಅರ್ಥ ಏನು? ಮಾತ್ರ ಅಲ್ಲ, ನೀನು ಬ್ರಹ್ಮಚರ್ಯನ್ನು ಕೈಗೊಳ್ಳುವಲ್ಲಿ ಅದಕ್ಕೊಂದು ಕಾರಣ ಅಂತ ಇತ್ತಲ್ಲ. ಏನದು ಕಾರಣ? ತಂದೆಗೆ ಮದುವೆ ಮಾಡಿಸು. ಹೌದು, ತಂದೆಗೆ ಮದುವೆ ಮಾಡಿಸುವಲ್ಲಿ ನಿನ್ನ ತಂದೆಯನ್ನು ನೀನು ಬ್ರಹ್ಮಚಾರಿ ಆಗು ಅಂತ ಹೇಳಿದ್ದಲ್ಲವಲ್ಲ. ಅಲ್ಲ, ಹೇಳಿದವ ಯಾರು? ಯಾರು ಅಲ್ಲ, ನಾನೇ. ಆ ನಿರ್ಧಾರ ಕೈಗೊಂಡದ್ದು. ಹೌದಯ್ಯ, ಈ ನಿರ್ಧಾರವನ್ನು ಕೈಗೊಳ್ಳುವುದಕ್ಕೆ ಕಾರಣ ಏನು ಅಂತ? ಅನಿವಾರ್ಯತೆ ಬಂದದ್ದು. ಹೌದಪ್ಪ, ಅನಿವಾರ್ಯತೆ ಯಾವುದು ಅಂತ ಕೇಳುವುದು ನಾನು. ಆತನ ಯಾರ? ಸತ್ಯವತಿ ದೇವಿಯವರ ತಂದೆಯನ್ನು ಒಪ್ಪಿಸಬೇಕಿದ್ರೆ ಅಂದ್ರೆ ತನ್ನ ಮಗಳ ಮಕ್ಕಳಿಗೆ ಸಿಂಹಾಸನ ಸಿಗಬೇಕು. ಸರಿ, ಇದವರ ಅಪೇಕ್ಷೆ. ಒಪ್ಪಿಸಬೇಕಿದ್ರೆ ನಾನು ಈ ರೀತಿ ಮಾಡಲೇಬೇಕಾಗಿ. ಸರಿ, ಈಗ ಅರ್ಥ ಆಯ್ತು. ಹಾಗಿದ್ರೆ ದಾಶರಾಜನ ಕೇಳಿಕೆ ಹಾಗಿತ್ತು, ತನ್ನ ಮಗಳ ಮಕ್ಕಳಿಗೆ ಪಟ್ಟ ಸಿಗಬೇಕು. ಹಾಗಿದ್ರೆ ನಿನ್ನ ಅಪ್ಪನಿಗೆ ವಧುವನ್ನು ಕೊಡುವುದಕ್ಕೆ ಅಡ್ಡಿ ಇಲ್ಲ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ನಿನ್ನೊಂದು ಪ್ರತಿಜ್ಞೆ ಮಾಡಿಕೊಂಡೆ ಅಲ್ವೇ. ಅಲ್ಲಿಂದ ಮೊದಲು ದೇವರತನಾಗಿದ್ದಂತಹ ನೀನು ಭೀಷ್ಮನಾಗಿತ್ತು, ಅದು ಮೆಚ್ಚುವ ವಿಷಯವೇ. ಆದ್ರೆ ಆ ನಿರ್ಧಾರವನ್ನು ಕೈಗೊಳ್ಳುವಲ್ಲಿ ಒಂದು ಕಾರಣದಿಂದ ಕಾರ್ಯ ಪ್ರಾರಂಭವಾಗುತ್ತದೆ. ಹಸಿವು ಎಂಬ ಕಾರಣಕ್ಕೊಬ್ಬ ಊಟ ಮಾಡುತ್ತಾನೆ. ಹಸಿವೆ ಇಲ್ಲದೆ ಊಟ ಮಾಡ್ತಾನೆ ಅಂತಾದ್ರೆ ಅದಕ್ಕೆ ಏನ್ ಅರ್ಥ? ಅವನನ್ನು ಮೂರ್ಖ ಅಂತ ಹೇಳ್ಬೇಕು ಅಲ್ವಾ. ಹಾಗಿದ್ರೆ ದಾಶರಾಜನ ಬಯಕೆ ಎಂಬ ಕಾರಣಕ್ಕಾಗಿ ನೀನು ಪ್ರತಿಜ್ಞೆ ತೊಟ್ಟದ್ದು. ಹೌದಾ? ಆತನ ಬಯಕೆ ಏನಾಗಿತ್ತು? ನೀನು ಬ್ರಹ್ಮಚಾರಿ ಆಗಿರ್ಬೇಕು ಅಂತ ಅಲ್ಲ. ಅಲ್ಲ, ತನ್ನ ಮಗಳ ಮಕ್ಕಳು ಅದಿ ರಾಜಸ್ಥಾನವನ್ನು ಅಲಂಕರಿಸಬೇಕು. ಅದು ಒಂದು ಗುರುದೇವ ಹೇಳ್ತೇನೆ, ಮುಗಿಲಿಲ್ಲ. ಅಧಿರಾಜಸ್ಥಾನವನ್ನು ಅಲಂಕರಿಸಬೇಕೆನ್ನುವುದು ಅವನ ಅಪೇಕ್ಷೆ. ಆಯ್ತು, ಅಷ್ಟು ಆಯ್ತು. ಅವನ ಅಪೇಕ್ಷೆ ಈಡೇರಿತಲ್ವ, ಅಲ್ಲಿಗೆ ನೀನು ಬಿಡಬಹುದಲ್ಲ ಬ್ರಹ್ಮಚರ್ಯನ್ನು. ಹಿಡಿದಿದ್ದನ್ನು ಬಿಡಬಹುದಾ? ಬಿಡಬಹುದು, ಯಾಕೆ ಗೊತ್ತಾ? ಅದರ ಪರಿಧಿಯೇ ಅಷ್ಟಾದದ್ದರಿಂದ ಬಿಡಬಹುದು. ಪರಿಧಿ ಅಷ್ಟಾದದ್ದರಿಂದ ಬಿಡಬಹುದು. ಅದು ಒಂದು ಪರಿಧಿ ಅಷ್ಟೇ ಅಲ್ಲ, ಕಾರಣ ಪೂರ್ಣವಾಯಿತು. ಆಯ್ತು, ಆಗಲಿ. ಯಾಕಾಗಲಿಲ್ಲ? ಅದ ಆ ಬ್ರಹ್ಮಚರ್ಯ ವ್ರತವನ್ನ ಅಲ್ಲಿಗೆ ಬಿಡ್ಲಿಕ್ಕಾಗುದಿಲ್ಲ. ಅವ ಹೇಳಿದ್ದಾನೆ, ನೀನು ಮದುವೆಯಾಗಿ ನಿನಗೆ ಮಕ್ಕಳು ಹುಟ್ಟಿದ್ರೆ ನಾಳೆ ನಿನ್ನ ಮಕ್ಕಳು ಅಧಿಕಾರಕ್ಕಾಗಿ ಹೋರಾಟ ಮಾಡಬಹುದು. ಆದ್ರಿಂದ ಆಗ ನನ್ನ ಮೊಮ್ಮಕ್ಕಳಿಂದ ಸಾಧ್ಯ ಇಲ್ಲದೆ ಇದ್ರೆ ಏನಾಗ್ತದೆ? ನನ್ನ ಆಸೆ ಇದೇ ಇರುವುದಿಲ್ಲ ಅಂತ ಹೇಳಿ ನನ್ನ ಮಕ್ಕಳೇ ಹುಟ್ಟಬಾರದು ಅನ್ನುವುದರ ಅರ್ಥ. ನಾವು ಮದುವೆ ಆಗಬಾರದು ಎಂಬುದಲ್ವೇ? ಹೌದಪ್ಪ, ನೀನು ಮದುವೆ ಆಗ ನೀನು ಮದುವೆ ಆಗಬಾರದು ಎನ್ನುವುದನ್ನು ಏನಲ್ಲ, ಮದುವೆ ಆದವರಿಗೆಲ್ಲ ಮಕ್ಕಳಾಗಬೇಕು ಅಂತಲೂ ಇಲ್ಲ. ಅದೆಲ್ಲ ಹೇಳಲಿಕ್ಕೆ ಹೋಗ್ಬೇಡ ನೀನು, ನಾನು ಭಾರತವರ ನೆನಪಿರಲಿ. ಒಂದು ಹಾಗೆ, ಇನ್ನೊಂದುಂಟು, ಸಂತಾನದ ಅಭಿವೃದ್ಧಿಯನ್ನು ಅಭಿಲಕ್ಷಿಸಿಯೇ ಮದುವೆ ಆಗುವುದು. ಹೌದು, ಅದೊಂದು ಪದ್ಧತಿ ಹೌದು, ಆದ್ರೆ ಆಗಲೇಬೇಕೆನ್ನುವಂತಹ ನಿಯಮ ಇಲ್ಲ. ನಿಮ್ಮ ವಂಶದಲ್ಲೇ ಎಷ್ಟು ಅಂತದ್ದು ಈ ಹಿಂದೆ ನಡೆದದ್ದು ಉಂಟು. ಸಂತಾನೋದಯ ಆಗದಂತಹ ದಂಪತಿಗಳಿದ್ರು, ಆದ್ರಿಂದ ಅದನ್ನೆಲ್ಲ ಬದಿಗಿರಿಸು. ಕಾರಣ ಅಳಿದ ಮೇಲೆ ಕಾರ್ಯ ಉಂಟು. ಕಾರಣ ಅಷ್ಟೇ ಇದ್ದದ್ದು, ತನ್ನ ಮಗಳ ಮಕ್ಕಳ ಅಧಿಕಾರಕ್ಕೆ ಬರಬೇಕು ಎನ್ನುವ ಅಷ್ಟೇ. ನಾನು ಬ್ರಹ್ಮಚಾರಿ, ಬ್ರಹ್ಮಚರ್ಯನ್ನು ಸ್ವೀಕರಿಸಿದ್ದೇನೆ. ಎಂಥ ಬ್ರಹ್ಮಚರ್ಯ ನಿನ್ನದ್ದು? ಗುಂಡುಟ್ಟು ಅರಮನೆಯಲ್ಲಿ ಬಾಳುತ್ತಿರುವ ಒಬ್ಬ ಬ್ರಹ್ಮಚರ್ಯ ಸೀನೆಯಲ್ಲಿ ಇರ್ತಾನೆ ಅಂತ ಅರ್ಥ ಅಲ್ಲ. ಭೀಷ್ಮ, ಇದು ವಿನೋದದ ವಿಷಯ ಅಲ್ಲ. ಒಬ್ಬಳು ಹೆಣ್ಣು ಅನಾಥೆ ಆಗುತ್ತಾ ಇದ್ದಾಳೆ ಎನ್ನುವುದನ್ನು ನೀನು ಗಮನಿಸಬೇಕು. ತಂದೆಗೋಸ್ಕರ ಬ್ರಹ್ಮಚರ್ಯನ್ನು ಸ್ವೀಕರಿಸುತ್ತೇನೆ. ತಂದೆ ಹೇಳಿಲ್ಲ, ನಿನ್ನಪ್ಪ ಹೇಳಿದ್ದಾನೆ ನೀನು ಬ್ರಹ್ಮಚಾರಿ ಆಗುತ್ತ. ನಿಮ್ಮ ಅಲ್ಲ, ಅದೇ ಹೇಳಿತ್ತು, ನಿನ್ನ ಬದುಕನ್ನು ಆ ರೀತಿಗೆ ಒಡ್ಡಬೇಕೆನ್ನುವುದು ನಿನ್ನ ತಂದೆಯ ಉದ್ದೇಶವೂ ಆಗಿರ್ಲಿಲ್ಲ. ಅಲ್ಲ, ಮಾತ್ರ ಅಲ್ಲ, ದಾಶರಾಜನ ಉದ್ದೇಶವೂ ಆಗಿರ್ಲಿಲ್ಲ. ನಿನ್ನ ಮಗಳ ಮಕ್ಕಳು ಅಧಿಕಾರವನ್ನು ಸ್ವೀಕಾರ ಮಾಡಬೇಕು ಎಂಬಷ್ಟಕ್ಕೆ ಅವ ಉದ್ದೇಶಿಸಿಕೊಂಡು ಹಾಡಿದಂತಹ ಮಾತನ್ನು ನೀನು ಅದನ್ನು ತಿರುಗಿಸಿಕೊಂಡು ತಾನು ಬ್ರಹ್ಮಚಾರಿ ಆಗುತ್ತೇನೆ ಅಂತ ಹೇಳಿ ಅಧಿಕ ಪ್ರಸಂಗ ಮಾಡಿದ್ರಿಂದ ಸರಿಷ್ಟ ಆದದ್ದು. ನಾನು ಮದುವೆ ಆದ್ರೆ ಅವನ ಆಸೆ ಈಡೇರ್ತಿತ್ತ? ಯಾರದು? ಅವನ ಕಾರಣ ಹೇಳಿದ್ದಲ್ಲ ಗುರುದೇವ. ಹೌದು, ಬ್ರಹ್ಮ ಮಕ್ಕಳಿಂದ ತೊಂದರೆ ಆಗಬಹುದು. ಈಗ ನಿನಗೆ ಹುಟ್ಟಿದ ಮಕ್ಕಳೆಲ್ಲ ತೊಂದರೆ ಮಾಡುವವರೇ ಅಂತ ಈಗಲೇ ನಿರ್ಧರಿಸೋಣ. ಮೊದಲು ಗುಲಾಮಿ ಹೊಲಿಸಲಿಕ್ಕೆ ಹೋಗ್ತಿಯಲ್ಲ ನೀನು. ಗುರುದೇವ, ಅವ ಏನನ್ನು ಊಹಿಸ್ತಾನೆ?
ಭಾರ್ಗವರಾಮನಿಗೆ ಆ ನೆನಪಿರ್ಬೇಕು. ನಾನು ಹಾಗಾಗಿ ವಿವರವಾಗಿ ಆ ಸಂದರ್ಭದಲ್ಲಿ ನಾನು ಇನ್ನೇನು ಮಾಡ್ಬೇಕು? ಯಾವ ಸಂದರ್ಭದಲ್ಲಿ? ಆತ ಸತ್ಯವರ್ತಿಯ ತಂದೆ ಕೇಳಿದಾಗ ಏನು ಅದೇ ಹೇಳಿದ್ದಲ್ಲ, ನಿನ್ನ ಮೊಮ್ಮಕ್ಕಳು ನಾಳೆ ಆಕ್ಷೇಪ ಮಾಡಬಹುದು, ಆದ್ದರಿಂದ ನಾನು ಕೊಡುವುದಿಲ್ಲ ಅಂತ ಹೇಳಿ. ನನ್ನ ಮೊಮ್ಮಕ್ಕಳು ಆಕ್ಷೇಪ ಮಾಡದಂತಹ ವ್ಯವಸ್ಥೆಯನ್ನು ಮಾಡುತ್ತೇನೆ ಅಂತ ಹೇಳಿ ಮಾಡುವುದಕ್ಕೆ ಮುಂದೆ ಹೋಗ್ಬೇಕು. ಅದಕ್ಕೆ ಅವ ನನ್ನನ್ನು ಹೇಳಬೇಡ, ಆ ಪ್ರಸಂಗದಲ್ಲಿ ಇದ್ದ ನಾನು. ಹೌದಪ್ಪ, ನಾನಾಗದ್ರಿಂದಲೇ ಪ್ರಸಂಗದಲ್ಲಿ ಆ ಪ್ರಸಂಗದಿಂದಲೇ ಸೃಷ್ಟಿಯಾದ, ಅದರಿಂದಲೇ ಮುಂದುವರಿದ ಈ ಪ್ರಸಂಗದಲ್ಲಿರುವವ ನಾನು. ಮಾತ್ರ ನಿನ್ನನ್ನು ವಿಚಾರಿಸಿಕೊಳ್ಳಬೇಡಪ್ಪ. ಆ ಪ್ರಸಂಗವನ್ನೇ ಗಣಿಸುವ ದಾಶರಾಜನಿಗೆ ಅಷ್ಟು ಭರವಸೆಯನ್ನು ನೀನು ಕೊಡುತ್ತಿದ್ರೆ, ಅದರಂತೆ ನಡೆಯುವ ವ್ಯವಸ್ಥೆಯನ್ನು ಮಾಡುತ್ತಿದ್ದರೆ ನೀನು ಗೃಹಸ್ಥ ವಿಷಮಿಯಾಗಿರಬಹುದಾಗಿತ್ತಲ್ಲ. ನಿನ್ನ ಮಕ್ಕಳು ಅವನ ಮೊಮ್ಮಕ್ಕಳಿಗೆ ಅಧಿಕಾರಕ್ಕೆ ಅಡ್ಡಿಪಡಿಸದ ವ್ಯವಸ್ಥೆಯನ್ನು ನೀನು ಮಾಡುವ ಸಾಮರ್ಥ್ಯ ಹೊಂದಿ ಇರುತ್ತಿದ್ದೆ. ಆಗಷ್ಟು ಮಾಡಬಹುದಿತ್ತಲ್ಲ. ಎಲ್ಲರ ಮಕ್ಕಳು ಎಲ್ಲಾ ಕಾಲಕ್ಕೂ ಅಪ್ಪ ಹೇಳ್ತಾರೆ ಹೇಳಿಕ. ಅದೇ ನಿನ್ನ ಮಕ್ಕಳು ಹುಟ್ಟಿದವರಲ್ಲಿ ನಿನಗೆ ಭರವಸೆ ಇಲ್ಲ. ನನಗಲ್ಲ, ಅವನಿಗೂ ಇಲ್ಲ. ಅವನಿಗೆ ಬಿಡಯ್ಯ ಅಲ್ಲ ಗುರುದೇವ, ಅವನ ಒಪ್ಪುವುದು ಮುಖ್ಯ. ಅವನ ಸಂಸ್ಕಾರ ನಿನ್ನತ್ತಲ್ಲ. ಅವ ಏನನ್ನೂ ಸಂದೇಹಿಸಿಯ. ಅವನಿಗಿದ್ದ ಉದ್ದೇಶ ತನ್ನ ಮಗಳ ಮಕ್ಕಳು ಅಧಿಕಾರಕ್ಕೆ ಬರಬೇಕೆನ್ನುವಷ್ಟೇ ಹೊರತು ನೀನು ಮದುವೆ ಆಗಬಾರದು ಎನ್ನುವುದಲ್ಲವೇ ಅಲ್ಲ. ಅವನ ಈಗ ಅವನ ಮಗಳ ಮಗ ಅಧಿಕಾರಕ್ಕೆ ಬಂದಾಗಿದೆ. ಈ ಕಾಲದಲ್ಲಿ ನೀನು ಬಿಡುವುದರಿಂದ ದೋಷ ಇಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಗುರುವಾಕ್ಯೋಲ್ಲಂಘನ ದೋಷ ಬರ್ತದೆ ನಿನಗೆ. ಈ ಮಾತನ್ನು ನೀನು ನಡೆಸಿಕೊಡದೆ ಹೋದಿ ಅಂತಾದ್ರೆ, ಅದರಿಂದ ಅದರಂತೆ ನಡೆದಿ ಅಂತಾದ್ರೆ ನಿನಗೆ ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿಯಾಗುತ್ತದೆ. ಬದುಕಿನಲ್ಲಿ ಸರ್ವ ಸಂಪದವು ಕೈಗೂಡಿ ಬರ್ತದೆ. ಅಲ್ಲಂತಾದ್ರೆ ಹರಿದು ಹೋಗುವುದು ಸಂಪದ. ಗುರುವಾಕ್ಯ ಅಂತ ಹೇಳಿದ್ರೆ ಗುರುದಿನ ವಾಕ್ಯ ಅಂತಲೂ ಅರ್ಥ ಆಗುದು. ಗುರು ತರವಾದ ವಾಕ್ಯ, ಶ್ರೇಷ್ಠವಾದ ಅಂದ್ರೆ ಇದು ಗುರು ಅಂತ ಹೇಳಿದ್ರೆ ಉಳಿದದ್ದೆಲ್ಲ ಲಘು ಅಂತ ಅರ್ಥ. ನಿನ್ನ ತಂದೆಯೇ ಕಾರಣವಾಗಿ ತೊಡಗಿದಂತಹ ಬ್ರಹ್ಮಚರ್ಯನು ಗುರುವಿಗಾಗಿ ನೀನು ಬಿಟ್ಟರೆ ಅದರಲ್ಲಿ ದೋಷವಿಲ್ಲ. ಯಾಕಂದ್ರೆ ತಂದೆ ಹುಟ್ಟಿಸಿ ಹಾಕ್ತಾನೆ, ರೂಪರೇಖೆ ಕೊಡಬೇಕಿದ್ರೆ ಗುರುವೇ. ಅಂತಹ ಗುರು ನಾನು, ನಿನ್ನ ಬದುಕನ್ನು ತಿದ್ದಿ ತೀಡಿದಂತಹ ರೂವಾರಿ ನಾನು. ಆ ಆಧಾರದಿಂದ ಹೇಳ್ತೇನೆ, ನಾನು ಅಪ್ಪಣೆ ಮಾಡ್ತಾ ಇದ್ದೇನೆ, ನನ್ನ ಮಾತಿಗಾಗಿ ಮದುವೆ ಆಗೋಂಬೆ. ನಾವೊಂದು ಮಾತು ಕೇಳಿ, ಏನು ತಂದೆ ಗುರುವಿಗಿಂತ ಶ್ರೇಷ್ಠ ಅಂತ ತಾವೇ ತೋರಿಸ್ತವರಲ್ವೇ? ಹಾ ತಂದೆ, ನನ್ನ ಬದುಕನ್ನು ನಂಗದು ಪುತ್ರ ಸಿಕ್ಕಿದ್ರೆ ಸಮಾಧಾನ ಆಗ್ತದೆ. ಹೌದಪ್ಪ, ಈಗ ನನ್ನ ಬದುಕನ್ನು ಪ್ರಶ್ನಿಸುವುದಕ್ಕೆ ನೀನು ಪಾತ್ರ ಅಲ್ಲ. ಬೇಡ, ನಿನ್ನ ಬದುಕನ್ನು ಪ್ರಶ್ನಿಸಲಿಕ್ಕೆ ನಾನು ಪಾತ್ರ. ಖಂಡಿತ, ಈಗ ನಾನು ಮಾಡಿದ್ದನ್ನೆಲ್ಲ ನಿನಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ಪಷ್ಟ ಹೇಳ್ತೇನೆ, ನಾನು ಸಂದರ್ಭ ಬಂದ್ರೆ ತಾಯಿಯ ತಲೆ ಕಡಿಯುತ್ತೇನೆ, ಸಂದರ್ಭ ಬಂದ್ರೆ ಆ ತಾಯಿಯನ್ನು ಬದುಕಿಸ್ತೇನೆ. ನೀನೆಲ್ಲಿ ಆದರೂ ಇಂಥದ್ದನ್ನು ಸಾಧಿಸಿದ್ದುಂಟ? ಅಲ್ಲ, ಅದು ಸಂದರ್ಭ ಬರಲಿಲ್ಲ ಅಂತ. ಸಂದರ್ಭ ಬರಲಿಲ್ಲ, ಸಂದರ್ಭ ಬಂದ್ರೂ ನಿನಗೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ಒಬ್ಬನನ್ನು ಸಾಯಿಸುವುದು ಬಹಳಷ್ಟು ಸುಲಭ, ಬದುಕಿಸುವುದು ಅಷ್ಟೇನು ಸುಲಭ ಅಲ್ಲ. ನಾವಂಥವರು ಮಂತ್ರದೃಷ್ಟಾರದ ಸಾಲಿಗೆ ಸೇರಿದವರು. ನಾವು ಮಾಡಿದ್ದನ್ನೆಲ್ಲ ನೀನು ಆಚರಣೆಯಲ್ಲಿ ಇಟ್ಟುಕೊಳ್ಳುತ್ತೇನೆ ಅಂತ ಹೇಳಿ ಬಂದ್ರೆ ಆಗ್ಲಿಕ್ಕಿಲ್ಲ ಭೀಷ್ಮ. ಆದ್ರಿಂದ ನಾನು ನನ್ನ ಅವ್ವೆಯ ತಲೆ ಕಡಿದಿದ್ದೇನೆ, ನನ್ನ ಅಪ್ಪನ ಮಾತಿಗಾಗಿ. ಮತ್ತೆ ಒಂದು ಕ್ಷಣದಲ್ಲಿ ಬದುಕಿಸಿದ್ದೇವೆ ನಾವು. ನನ್ನ ಅಪ್ಪ ಬದುಕಿಸುವ ಆ ಅನುಗ್ರಹ ಸಾಮರ್ಥ್ಯ ಇದ್ದವರು ಎಂಬ ಕಾರಣದಿಂದಲೇ ಅವರ ಅಪ್ಪಣೆಯನ್ನು ಪಾಲಿಸುವುದಕ್ಕಾಗಿ ತಾಯಿಯ ತಲೆಯನ್ನು ನಾನು ಕಡಿದಿದ್ದೇನೆ. ಆದ್ರಿಂದ ನನ್ನ ಆಚಾರ ಮಾತ್ರ ನಿನಗೆ ಆದರ್ಶ ಆಗಲಿಕ್ಕಿಲ್ಲ. ಉಳಿದ ವಿಷಯದಲ್ಲಿ ನಿನ್ನಲ್ಲಿ ಪ್ರಶ್ನಿಸುತ್ತಾ ಇರು. ನಾನು ಮಾಡಿದಂತೆ ನೀನು ಮಾಡುವುದಕ್ಕೆ ಹೊರಟಿಂತಾದ್ರೆ ಈ ಪ್ರಪಂಚದ ವ್ಯವಸ್ಥೆಯ ಅಸ್ತವ್ಯಸ್ತ ಆಗಿ ಹೋದೀತು. ಒಂದು ಕಾಲದಲ್ಲಿ ಅಷ್ಟು ದೊಡ್ಡ ಕಾರ್ಯವನ್ನು ನಾನು ಸಾಧಿಸಿದವ, ನಿನಗದನ್ನು ಸಾಧಿಸುವುದಕ್ಕೆ ಸಾಧ್ಯ ಇಲ್ಲ. ಈಗ ಹೇಳುತ್ತಿರುವುದು ಇಷ್ಟೇ, ಇದು ಗುರುವಾಕ್ಯ. ಅವಳನ್ನು ಮದುವೆಯ ಇಲ್ಲವಾದರೆ ಸರ್ವ ಸಂಪದವು ಹರಿದು ಹೋಗುವುದು. ಇದಕ್ಕೇನು ಉತ್ತರ? ಭಯ ಇರುವುದು ಯಾರಿಗೆ? ಕೂದಲಿದ್ದವನಿಗೆ. ಮೂರ್ತಲ್ಲಿ ಅವನಿಗೆ ಭಯ ಇಲ್ಲವಲ್ಲ.
ನಿಮ್ಗೆ ಅನುಕಂಪ ಬರಲಿಲ್ಲ? ಬರುವುದಿಲ್ಲ. ಈ ಅಂತೆ ಮತ್ತೆ ಇಷ್ಟು ಅನುಕಂಪ ಯಾಕಿಲ್ಲ? ಗಂಡ ಮಗನೇನು ನನ್ನ ಶಿಷ್ಯ ಹೌದು. ಅಂಬೆ ನೀವು ನಾಲ್ಕು ಪ್ರಶ್ನೆ ಕೇಳಿದಾಗ ಒಂದು ಕೇಳದಿದ್ರೆ ಇಂಥದ್ದು ನೂರು ಕೇಳು ನೀನು. ನಾನು ಮನಸ್ಸ ಒಪ್ಪಿಕೊಳ್ಳುತ್ತೇನೆ. ನಾ ಕೇಳುವುದಾದ್ರೆ ನಿಮ್ಮತ್ತಿರುವೆ ಮತ್ತೆ ಯಾರತ್ರ ಒಳ್ಳೆಯ ಯಾಕೆಂದ್ರೆ ಸಮರ್ಪಕ ಉತ್ತರ ಸಿಗ್ತದೆ. ಉತ್ತರ ಕೊಡುವುದಿದ್ರೂ ನಾನು ನಿನ್ನಲ್ಲಿಗೆ ಹೊರತು ಇನ್ನೊಬ್ಬನಲ್ಲಿಗೆ ಉತ್ತರವನ್ನು ಕೊಡುವುದಿಲ್ಲ. ಆದ್ರಿಂದ ಹೌದ, ನಾನು ಹಾಗೆ ಕ್ಷತ್ರಿಯರ ತಲೆ ಕಡಿಯುವುದಕ್ಕೆ ಇದ್ದ ಕಾರಣವೇ ಬೇರೆ. ಅದು ಪ್ರಶ್ನಾರ್ಹ ವಿಷಯವಾಗಿ ಈ ಸಮಾಜದಲ್ಲೇ ಉಳಿದಿಲ್ಲ. ಎಲ್ಲಿಯಾದ್ರೂ ಉಂಟ ಭಾಗವರಾಮರು ಹಾಗೆ ಯಾಕೆ ಮಾಡಿದ್ರಂತೆ ಯಾರಲ್ಲಾದ್ರೂ ಯಾರಾದರೂ ದೂರು ಹೇಳಿದ್ದುಂಟ? ನನ್ನನ್ನು ವಿಚಾರಿಸುವುದಕ್ಕೆ ಯಾರಾದ್ರೂ ಬಂದದ್ದುಂಟ? ಮತ್ತೆ ಅಂಬೆಯ ಕುರಿತು ಅನುಕಂಪ ಉಂಟು ಯಾ ಇಲ್ಲ, ನನಗೆ ಉಂಟು ಯಾ ಇಲ್ಲ ಎನ್ನುವುದರ ಪ್ರಸ್ತಾಪವೇ ಇಲ್ಲಿ ಅಪ್ರಸ್ತುತ. ಪ್ರಸ್ತುತ ಯಾವುದು? ಪ್ರಸ್ತುತ ಇದೆ, ನೀನು ಅವಳನ್ನು ಮದುವೆಯಾಗಿ ಅವಳಿಗೊಂದು ಒಳ್ಳೆಯ ಬಾಳನ್ನು ಕೊಡಬೇಕು ಅಂತ ನಿರ್ಧರಿಸಿ ಆಡಿದ್ರೆ ಸೊಕ್ಕಿನ ಮಾತನ್ನಾಡುತ್ತಾ ಇದೆಯಾ? ನಿಮ್ಮ ಮಾತನ್ನಾದ್ರೂ ಉಲ್ಲಂಘಿಸ್ತೇನೆ. ಹರಿದು ಕೋಪದ ಸಂಪದ ಅಂತ ಹೇಳಿದ್ರೆ ಸಂಪತ್ತು ಹೋಗಲಿ, ನನಗೆ ಅದರ ಆಸೆ ಇಲ್ಲ ಅಂತ ಹೇಳ್ತೀನಿ. ಏನೋ ಏನು ಯಾರಲ್ಲಿ ಮಾತಾಡ್ತೀನಿ ಅಂತ ನೆನಪಿದೆಯಾ ನಿನಗೆ? ಸನ್ನಿಧಿ ಇದು ಛತ್ರ ಕುಲ ಕುಠಾರನಾದಂತಹ ಭಾರ್ಗವರಾಮನ ಇದನ್ನು ನೆನಪಿಟ್ಟುಕೊಂಡು ಆ ಎರಡನೇ ಅವಕಾಶ ಕೊಟ್ಟಿದ್ದೇನಲ್ಲ ಯುದ್ಧ ಮಾಡು ಅಂತ, ಅದನ್ನೇ ಸ್ವೀಕರಿಸುವುದಕ್ಕೆ ಸಿದ್ಧನಾಗಬೇಕಾದೀತು. ಮಾಡ್ತೀವ ಯುದ್ಧ ಪೂರ್ವೆ ಎಣಿಸದೆ ತೊಡಗಿರುವುದರಿಂದ ಸೋಲನ್ನು ಅನುಭವಿಸಿದವರಲ್ಲಿ ನಾನು ಒಬ್ಬ. ನನ್ನ ಗುರುಗಳ ಕುರಿತು ಹೇಳುವ
ಆದ್ರಿಂದ ಎಣಿಕೆ ಬೇಕೇ ಮಾತ್ರ ಅಲ್ಲ, ಗುರುವಿನ ಸ್ಮರಣೆಯನ್ನು ಮಾಡಿಯೇ ನಾವು ಯಾವುದೇ ವ್ಯವಹಾರವನ್ನು ತೊಡಗಬೇಕು. ಅದು ಉಳಿತೆ, ನಿನ್ನ ಅಭಿವೃದ್ಧಿಗೂ ಉಳಿತು. ಹಾಗಿದ್ರೆ ಇಲ್ಲಿ ಆಶೀರ್ವಾದ ಮಾಡುವುದರ ಪರ್ಯಾಯ ಅರ್ಥ ನಾನು ಸೋಲಬೇಕು ಅಂತಾಗುತ್ತದೆ. ಅದಕ್ಕೆ ಇಷ್ಟೇ ಹೇಳೋದು, ನಮ್ಮೀರು ಅಲ್ಲ ಈ ಪ್ರಪಂಚದ ಅಭಿಲಕ್ಷಣ ಏನು? ಧರ್ಮಸ್ಥಾಯಿಯಾಗಿ ಉಳಿಬೇಕು. ಧರ್ಮೋ ವಿಶ್ವಸ್ಯ ಜಗತ್ ಪ್ರತಿಷ್ಠ. ಹೌದಾ? ಈ ಪ್ರಪಂಚದಲ್ಲಿ ಧರ್ಮವು ಸ್ಥಾಯಿಯಾಗಿದ್ದಾಗ ಮಾತ್ರ ಪ್ರಪಂಚ ಎನ್ನುವ ಸೌಧ ನಿಲ್ಲುವುದಕ್ಕೆ ಸಾಧ್ಯ ಉಂಟು ಅಲ್ವೇ? ಅಂತಹ ಧರ್ಮ ಎಲ್ಲಿದೆಯೋ ಆ ಪಕ್ಷಕ್ಕೆ ಜಯವಾಗಲಿ, ಅದೆಲ್ಲಿಲ್ಲೋ ಅಲ್ಲಿಗೆ ಸೋಲವಾಗಲಿ. ಆದ್ರೆ ಇಷ್ಟನ್ನು ಆಡುತ್ತಿರುವುದು ಯಾರು ನೆನಪಿನಲ್ಲಿದೆ? ಯಾರಲ್ಲಿ? ಈ ಹಿಂದೆ ದುಷ್ಟಕ್ಷತ್ರಿಯರ ಸಂಹಾರಕ್ಕಾಗಿ ಅಖಂಡವಾದ ಭಾರತ ವರ್ಷದಲ್ಲಿ 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿ ದುಷ್ಟ ಕ್ಷತ್ರಿಯರ ಶಿರಚ್ಛೇದನ ಮಾಡಿದಂತಹ ಭಾರ್ಗವರಾಮನಲ್ಲಿ ಇಷ್ಟ ಆಡುತ್ತೇನೆ ಅಂತ ನೆನಪಿರಲಿ ನಿನಗೆ? ಸನ್ನಿಧಿ ಒಂದು ಮಾತು ನೆನಪಿರಲಿ. ಏನು? ನೀವು ಆ ಕಾರ್ಯ ಮಾಡುವ ಆ ಕಾಲದಲ್ಲಿ ಈ ಭೀಷ್ಮ ಹುಟ್ಟಿರ್ಲಿಲ್ಲ. ಹುಟ್ಟಿದ್ರೆ ಬಹುಶಃ ನೀವು ಆ ಕಾರ್ಯ ಮಾಡುತ್ತಿರ್ಲಿಲ್ಲ. ಏನು ನೀನೇ ಮಾಡ್ತಿದ್ಯ? ತಮಗೆ ಅರ್ಥ ಕಾರ್ಯವನ್ನು ನಾನೇ ಮುಂದಾಗಿ ಮಾಡುತ್ತಿರ್ಲಿಲ್ಲ. ಹಾಗೆ ಮತ್ತೆ ನೀವು ನಾನು ಹುಟ್ಟುತ್ತಿದ್ರೆ ನಿಮಗೆ ನಾನೇ ಎದುರು ನಿಲ್ತಿದ್ದೆ ಅಂತ ಹೇಳಿ ಅಂತ ನಾನು ಯೋಚನೆ ಮಾಡಿದ್ದೆ. ಹಾಗೆ ಹೇಳಿಲ್ಲ ಅವರು. ಆ ಸ್ವಭಾವ ಸಮ್ಮಿಂದ ಧಾರೆ ಇರುತ್ತೆ ಅಲ್ಲ. ಹೌದಲ್ಲ? ಹಾಗಿದ್ರೆ ಅದರಲ್ಲಿ ಫಲಿಸಿದೆ ಅಂತ ಉಳಿತಪ್ಪ. ಎಲ್ಲಿ ಧರ್ಮವಿದೆಯೋ ಅಲ್ಲಿಗೆ ಜಯವ. ಸಿಗುವುದಿಲ್ಲ, ಅದಕ್ಕಾಗಿ ನೀವು ಹೋಗುವುದು ಬದಲೀಕಾಶ್ರಮ. ಹೌದು,
ನಾಳೆ ಇರುವುದು ಹಸ್ತಿನಾವತಿ. ಆ ಕಡೆಗೆ ಹೋದ ಮೇಲೆ ಸಿಗುವುದಿಲ್ಲ ಅಂತ ಏನಿಲ್ಲ. ನೀನು ಬದರಿಕಾಶ್ರಮಕ್ಕೆ ಬಾ, ನಿನಗೂ ಅದು ಒಳ್ಳೆಯ ಕ್ಷೇತ್ರ. ಯಾಕೆ ಗೊತ್ತಾ, ಮತ್ತೆ ಸುಮ್ಮನೆ ನಾನು ಬ್ರಹ್ಮಚಾರಿ ಅಂತ ಹೇಳಿಕೊಂಡು ಅರಮನೆಯಲ್ಲೆಲ್ಲ ಉಷ್ಣಾನ್ನ ಉಂಡುಕೊಂಡು ಇರುವುದು ಬದರಿಕಾಶ್ರಮ. ಅದರಲ್ಲೂ ಕೆಲವು ಸಮಸ್ಯೆ ನನಗೆ, ನನ್ನ ಬ್ರಹ್ಮಚರ್ಯದ ಬಗ್ಗೆ ತಮ್ಮ ಬಗ್ಗೆ ಅಲ್ಲ. ಯಾಕೆಂದ್ರೆ, ಯಾಕೆ ಬ್ರಹ್ಮಚಾರಿಯಾದವ ಮಧು ಪ್ರಕಾದಿಗಳನ್ನು ಸ್ವೀಕರಿಸಬಾರದು. ತಾವು ಸ್ವೀಕರಿಸಿ ಸ್ವೀಕರಿಸಿದ್ದೇನೆ, ಅದು ತಪ್ಪಲ್ವೇ ಗುರುದೇವ ಅಂತ ಯಾರು ಹೇಳುದು? ನಾನು ತಿಳಿದದಷ್ಟೇ, ಕೇಳಿ ತಿಳಿದು. ಬ್ರಹ್ಮಚಾರಿ ತಾಂಬೂಲ ಚರ್ವಣ ಮಾಡಬಾರದು, ಹೂ ಮುಡಿಬಾರದು ಇತ್ಯಾದಿ ನಿಯಮಗಳು ಉಂಟು. ಮಧು ಪ್ರಕಾದಿಗಳನ್ನು ಸ್ವೀಕರಿಸಬಾರದು ಎನ್ನುವ ನಿಯಮ ಉಂಟು. ಆದ್ರೆ ನಮ್ಮಂಥವ್ರೇನು ಮಾಡ್ತೇವೆ, ಅಷ್ಟನ್ನು ಸ್ವೀಕರಿಸಿಯೂ ಬ್ರಹ್ಮಚಾರಿಯ ಕೆಡದ ಹಾಗೆ ರಕ್ಷಿಸಿಕೊಳ್ತೇವೆ. ಗೊತ್ತಾ ನಿನಗೆ? ಆ ಮಟ್ಟಿಗೆ ನಾನು ಈ ತಣ್ಣೀರಲ್ಲಿ ಮುಳುಗಬೇಕು ಮಾತ್ರ ಅಲ್ಲ, ಏಕಾಶನ ಮಾತ್ರ ಅಲ್ಲ, ಭೂಷಯ್ಯ ಇತ್ಯಾದಿ ನಿಯಮಗಳೆಲ್ಲ ನಿಮ್ಮಂಥವರಿಗೆ. ಯಾಕಂದ್ರೆ ಬ್ರಹ್ಮಚರ್ಯ ಸ್ಥಾಲಿತ್ಯ ಹೊಂದುತ್ತದೆ ಎಂಬ ಕಾರಣಕ್ಕಾಗಿ ಆ ವ್ಯವಸ್ಥೆಗಳೆಲ್ಲ ಇರುವುದು. ಎಲ್ಲಿಯಾದ್ರೂ ಕೇಳಿದ್ಯಾ ಭಾರ್ಗವರಾಮರು ಸ್ವಲ್ಪ ಎಲ್ಲಿಯಾದ್ರೂ ಬ್ರಹ್ಮಚರ್ಯ ಬಿಟ್ಟಿದ್ದಾರೆ ಅಂತ ಸುದ್ದಿ ಕೇಳಿದ್ದೀರಾ ಗುರುದೇವ? ಆದ್ರಿಂದ ಭೀಷ್ಮನ ಬ್ರಹ್ಮಚರ್ಯದ ಬಗ್ಗೆ ತಾವೆಲ್ಲರೂ ಅನುಮಾನ ಪಟ್ಟಿದ್ದೀರಾ, ಕೇಳಿದ್ದೀರಾ? ಈಗ ಅಲ್ಲ ಅಂತ ಗೊತ್ತಾಯ್ತು, ಮೊದಲು ಅನುಮಾನ ಪಟ್ಟದ್ದು ಹೌದು. ಯಾಕೆ? ಪ್ರಕರಣ ಹಾಗಿತ್ತು, ಬ್ರಹ್ಮಚರ್ಯನ್ನು ನೀನು ಬಿಟ್ಟರೂ ದೋಷ ಇಲ್ಲ ಅಂತ ನಿನಗೆ ಎಚ್ಚರಿಸಿ ಹೇಳಿದ್ದ, ಅದಲ್ಲ ಅಂತ ಆಯ್ತು. ಅಷ್ಟು ಅಚಲವಾಗಿ ಉಂಟು. ಸರಿಯಪ್ಪ, ಮತ್ತೆ ಶಾಸ್ತ್ರದ ಉಪದೇಶ ಮಾಡಿದ್ದೆಲ್ಲ ಗಟ್ಟಿ ಮನಸ್ಸಿನಲ್ಲಿ ಉಂಟ ಅಂತ ನಿನ್ನನ್ನು ಸ್ವಲ್ಪ ಪಡೆದು ನೋಡಿದ್ದು ನಾನು. ಸುಮ್ಮನೆ ಅಲ್ಲ, ನಿಂದಂತು ನೀತಿ ನಿಪುಣ ಯದಿ ವಾಸ್ತು ಬಂತು ಲಕ್ಷ್ಮೀಹಿ ಸಮಾವಿಶತು ಗಚ್ಚತುವ ಯಥೇಷ್ಟಂ ಅದ್ಯೈವ ಮರಣಮಸ್ತು ಯುಗಾಂತರೇವ ನ್ಯಾಯಾತ್ಮತಃ ಪ್ರವಿಚಲಂತಿ ಪದಂನ ಧೀರಾಹ. ನ್ಯಾಯವಾದ ಪಥದಲ್ಲಿ ಹೆಜ್ಜೆ ಇಟ್ಟ ಸುಧೀರರು ಯಾವುದೋ ಒಂದು ಪರಿಸ್ಥಿತಿಯ ಒತ್ತಡಕ್ಕೆ ಮಣಿದು ಆ ಕಡೆಗೆ ಸ್ಕಾಲಿತ್ಯ ಹೊಂದುವುದಿಲ್ಲ, ಅಂತಹ ದಾರಿಯನ್ನು ನೀನು ತುಳಿಯುತ್ತಾ ಇದ್ದೀಯ ಅಂತ ನೋಡಿದ್ದು. ಇದ್ದೀ ಅಂತ ಗೊತ್ತಾಯ್ತು, ಆಯ್ತಲ್ಲ, ಇನ್ನು ಸಾಕಲ್ಲ, ನೀನು ಬೇಕಾದ್ರಲ್ಲೇ ಬರ್ತೀನಿ. ಆದಷ್ಟು ಬೇಗ ಬ್ರಹ್ಮಚರ್ಯ ಕುರಿತು ಕೇಳಲಿಕ್ಕೆ ಪದವಿ ಕಾಶ್ರಮಕ್ಕೆ ಬಾ. ಜನ್ಮದಲ್ಲಿ ನೀನು ಕಣ್ಣಾರೆ ಕಾಣಬೇಕು.
ಇನ್ನು ನನಗೆ ಬದುಕಬೇಕೆನ್ನುವ ಆಸೆ ಇಲ್ಲ. ನನ್ನ ಅಂತರಾಂಗದಲ್ಲಿ ಬುದ್ಧಿವಂತಿರುವ ಅದಕ್ಕಾಗಿ ನಿನ್ನ ಬೆನ್ನು ಹಿಂದುಗಡೆಯಲ್ಲೇ ಇರುತ್ತೇನೆ. ಈ ಜನ್ಮದಲ್ಲಿ ಆಗದಿದ್ದರೇನಂತೆ ಇನ್ನೊಂದು ಜನ್ಮ 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 ಅಂತರಕ್ಕೂ ಅದಕ್ಕಾಗಿ ಇನ್ನೊಂದು ಜನ್ಮವನ್ನು ಎತ್ತಿ ಬರುವುದಕ್ಕಾಗಿ ಅದ ನಾನು ತೋರುತ್ತಿರುವಂತಹ ಧ್ವನಿಕುಂಡಕ್ಕೆ ನನ್ನ ದೇಹವನ್ನು ಅರ್ಪಿಸಿಕೊಳ್ಳುತ್ತೇನೆ. ಡಗದಲ್ಲಿ ತಂದಿರುವಂತಹ ನನ್ನ ಕರಟ್ಟಿ ಕಮರಿ ಹೋಗುವುದನ್ನು ಕಂಡು ಭೀಷ್ಮ ನಿನ್ನ ಮಗು ತಪ್ಪಿಸುವುದಕ್ಕೆ ಭೀಷ್ಮನೇ ಆದ್ದರಿಂದ ಕಾಲಾಯ ತಸ್ಮೈ